ಇದು ಒಂದು ಆಂಟಿವೈರಸ್ ಹಾಕ್ಸ್ಬೇಕಪ್ಪಿ. ನಮಸ್ತೆ ಎಲ್ಲರಿಗೂ ನಮಸ್ಕಾರ. ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಸಲುವಾಗಿ ಲೇಟ್ ಆಯ್ತು, ಕ್ಷಮೆ ಇರಲಿ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ಅವಧಿಯಲ್ಲಿ ನಾವು ಗಾಂಧಿ ಯುಗದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ ಸ್ನೇಹಿತರೆ. ಸ್ಟಾರ್ಟ್ ಮಾಡೋಣ ಕ್ಲಾಸ್. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ನಮಸ್ತೆ. ನೋಟ್ ಮಾಡಿ, ನೋಟ್ ಮಾಡಿ, ನಾ ಹೇಳ್ತೀನಿ, ನೋಟ್ ಮಾಡಿ. ಪ್ರಪಂಚಕ್ಕೆ ಗಾಂಧಿ ಕೊಟ್ಟಿರ್ತಕ್ಕಂತ ಒಂದು ಅದ್ಭುತವಾದ ಹೇಳಿಕೆ ಏನು ಅಂತಂದ್ರೆ, ನಮಸ್ತೆ ಎಲ್ಲರಿಗೂ ನಮಸ್ತೆ. ರಾಷ್ಟ್ರಪಿತ ಎಂದು ಕರೆಸಿಕೊಂಡಂತ ಮಹಾತ್ಮ ಗಾಂಧಿಯವರು 3 ಹೋರಾಟಗಳ ಮೂಲಕ ಜಗದ್ ವಿಖ್ಯಾತಿಯಾಗಿದ್ರು. ಒಂದು ಸತ್ಯಾಗ್ರಹ ಅನ್ನುವಂತ ಒಂದು ಸಾಧನೆಯ ಮೂಲಕ, ಸತ್ಯಾಗ್ರಹ ಅಹಿಂಸೆ ಶಾಂತಿ ರಕ್ತರಹಿತವಾಗಿರುವಂತ ಕ್ರಾಂತಿಯ ಮೂಲಕ ಜಗತ್ತಿನಲ್ಲಿ ತನ್ನದೇ ಆದಂತ ಒಂದು ವಿಶೇಷ ಶಕ್ತಿಯನ್ನು ಮೂಡಿಸಿದಂತ ಒಬ್ಬ ಮಹಾನುಭಾವ ಯಾರಂದ್ರೆ ಮಹಾತ್ಮ ಗಾಂಧಿಯವರ ಸ್ನೇಹಿತರೆ. ಈ ಪ್ರಪಂಚದಲ್ಲಿ ಶಾಂತಿಯಿಂದ ಸ್ವತಂತ್ರ ದೊರಕಿಸಿಕೊಂಡಂತ ಮೊದಲ ವ್ಯಕ್ತಿ ಯಾರಂದ್ರೆ ಮಹಾತ್ಮ ಗಾಂಧಿಯವರು. ಮಹಾತ್ಮ ಗಾಂಧಿಯವರ ಕುರಿತು ನಾವು ಈಗಾಗಲೇ ನಿನ್ನೆ ಅವಧಿಯಲ್ಲಿ ಸಾಕಷ್ಟು ವಿಚಾರಗಳನ್ನು ಅಧ್ಯಯನ ಮಾಡಿದ್ದೆವು. ಅವರ ರಾಜಕೀಯ ಗುರು ಗೋಪಾಲಕೃಷ್ಣ ಗೋಖಲೆ, ಗಾಂಧೀಜಿಯವರನ್ನು ರಾಷ್ಟ್ರಪಿತ ಅಂತ ಕರೆದವರು ನೇತಾಜಿ ಸುಭಾಷ್ ಚಂದ್ರ ಬೋಸ್, ಗಾಂಧೀಜಿಯವರನ್ನ ಮಹಾತ್ಮ ಅಂತ ಕರೆದವರು ರವೀಂದ್ರನಾಥ್ ಟ್ಯಾಗೋರ್ ಅವರು, ಗಾಂಧಿಯವರನ್ನ ಬಾಪೂಜಿ ಅಂತ ಕರೆದವರು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು. ಅವರ ಮೊಟ್ಟ ಮೊದಲ ಹೋರಾಟ ಚಂಪಾರಣ್ಯ ಸತ್ಯಾಗ್ರಹ. ಗಾಂಧಿಯವರನ್ನ ಚಂಪಾರಣ್ಯ ಸತ್ಯಾಗ್ರಹಕ್ಕೆ ಬರಮಾಡಿಕೊಂಡವರು ರಾಜಕುಮಾರ್ ಶುಕ್ಲಾ ಅವರು. ನೀಲಿ ಬೆಳೆಗಾರ ಪರವಾಗಿ ಹೋರಾಟವನ್ನು ಮಾಡ್ತಾರೆ. ಗಾಂಧಿ ಭಾರತದಲ್ಲಿ ಯಶಸ್ವಿಯಾಗಿರುವಂತ ಮೊದಲ ಹೋರಾಟ. ಇನ್ನು ಗಾಂಧಿ 2ನೇ ಹೋರಾಟ ಅಂದ್ರೆ ಅಹಮದಾಬಾದ್ ಹತ್ತಿಗಿರಣಿಯ ಹೋರಾಟ. ನಾನು ನಿನ್ನೆ ಅವಧಿಯಲ್ಲಿ ಹೇಳ್ತಾ ಇದ್ದೆ, ಅಹಮದಾಬಾದ್ ಹತ್ತಿಗಿರಣಿಯ ಹೋರಾಟ 1918 ಮಾರ್ಚ್ ತಿಂಗಳಲ್ಲಿ ನೀಲಿ ಬೆಳೆಗಾರ ಪರವಾಗಿ ಮಾಡಿದಂತ ಒಂದು ಹೋರಾಟ. ಆ ಸಮಯದಲ್ಲಿ ಅವರು ಕಾರ್ಮಿಕರು 50% ಬೋನಸ್ ಬೇಕಂತ ಅವರು, ಮಾಲೀಕರು 20 ಬೋನಸ್ ಕೊಡ್ತೀವಂತ ಅವರು, ಅದರ ಮಧ್ಯಸ್ಥಿಕೆ ವಹಿಸಿದಂತ ಗಾಂಧಿ 35% ಬೋನಸ್ ಪಡೆಯುವಲ್ಲಿ ಯಶಸ್ವಿ ಆಗ್ತಾರೆ. 21 ದಿನಗಳ ಕಾಲ ಅಮರಣ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ಳುವುದರ ಮೂಲಕ ಗಾಂಧಿ ಅವರು ಭಾರತ ದೇಶದಲ್ಲಿ ಮಾಡಿದಂತ ಒಂದು ಹೋರಾಟ. ಸ್ನೇಹಿತರೆ, ಗಾಂಧಿಯವರು ಅಹಮದಾಬಾದ್ ಹತ್ತಿಗಿರಣಿ ಹೋರಾಟ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗಾಂಧಿಯವರು ಮಾಡಿದಂತ ಅಮರಣ ಉಪವಾಸ ಸತ್ಯಾಗ್ರಹ ಯಾವುದು ಅಂದ್ರೆ 1918 ಈ ಒಂದು ಗುಜರಾತ್ ರಾಜ್ಯದ ಕಾರ್ಮಿಕರ ಪರವಾಗಿ, ಕಾರ್ಮಿಕರ ಮಾಲೀಕರ ವಿರೋಧವಾಗಿ, ಕಾರ್ಮಿಕರ ಪರವಾಗಿ 35% ಬೋನಸ್ ಕೊಡಿಸುವಲ್ಲಿ ಯಶಸ್ವಿಯಾಗಿರುವಂತದ್ದು. ಶ್ರೇಯಸ್ ಶೆಟ್ಟಿ ನಮಸ್ತೆ. ಅರಬೆತ್ತಲೆಯ ಪಕೀರ ಅಂತ ಕರೆದವರು ಯಾರಂದ್ರೆ ವಿನ್ಸ್ಟನ್ ಚರ್ಚಿಲ್. ವಿನ್ಸ್ಟನ್ ಚರ್ಚಿಲ್ ಅವರು ಗಾಂಧೀಜಿಯವರನ್ನ ಅರಬೆತ್ತಲೆಯ ಪಕೀರ ಅಂತ ಹೇಳಿ ಕರೆಯಲ್ಪಟ್ರು. ಸ್ನೇಹಿತರೆ, ಕೇಡಾ ಸತ್ಯಾಗ್ರಹ 1918 ನಾ ನಿನ್ನೆ ಹೇಳ್ತಾ ಇದ್ದೆ. ಎಸ್, ಕೇಡಾ ಸತ್ಯಾಗ್ರಹದ ವಿಶೇಷ ಏನು ಅಂತಂದ್ರೆ, ಬರಗಾಲದ ಸಮಯದಲ್ಲಿ
ಭಾರತೀಯ ರೈತರಿಗೆ ಟ್ಯಾಕ್ಸ್ ಕಟ್ಟಕ್ ಆಗ್ತಾ ಇರಲಿಲ್ಲ. ಅಂತ ಸಮಯದಲ್ಲಿ ಬರಗಾಲದ ಸಮೀಕ್ಷೆಯನ್ನು ಮಾಡಿದಂತ ಡೇವಿಡ್ ಹಾರ್ಡಿಮನ್ ಅನ್ನುವಂತ ವ್ಯಕ್ತಿ ಅಧ್ಯಯನ ಮಾಡ್ತಾನೆ. ಅಧ್ಯಯನದ ಪ್ರಕಾರ ಟ್ಯಾಕ್ಸ್ ಅನ್ನ ಸಂಪೂರ್ಣವಾಗಿ ನೀವು ವಿರೋಧ ಏನು ನಿಷೇಧ ಮಾಡಬೇಕು ಅಂತ ಹೇಳಿ ಡೇವಿಡ್ ಹಾರ್ಡಿಮನ್ ಅನ್ನುವಂತ ಅಧಿಕಾರಿ ಹೇಳಿದಾಗ, ಬಟ್ ಅವನ ಕೈಯಲ್ಲಿ ಕೆಳಗೆ ಕೆಲಸ ಮಾಡುವಂತ ಅಧಿಕಾರಿಗಳು ಟ್ಯಾಕ್ಸ್ ಮನ್ನಾ ಮಾಡಂಗಿಲ್ಲ. ಅಂತ ಒಂದು ಸಮಯದಲ್ಲಿ ಗಾಂಧಿಯವರು ಅದರ ನಾಯಕತ್ವ ವಹಿಸಿಕೊಂಡು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಾಗಿರಬಹುದು, ಶಂಕರ್ಲಾಲ್ ಬ್ಯಾಂಕರ್ ಆಗಿರಬಹುದು, ಇಂದೂಲಾಲ್ ಯಾಜ್ಞಿಕರ್ ಅನ್ನುವಂತ ವ್ಯಕ್ತಿಯ ಹೋರಾಟದಲ್ಲಿ ಪಾಲ್ಗೊಂಡು ಹೋರಾಟವನ್ನ ಯಶಸ್ವಿಗೊಳಿಸ್ತಾರೆ. ಗಾಂಧಿಯವರ ಈ ಮೂರು ಹೋರಾಟಗಳು ಇವತ್ತ ಇಡೀ ಯುವ ಭಾರತೀಯರನ್ನ ಸೆಳೆಯುವಲ್ಲಿ ಯಶಸ್ವಿ ಆಗ್ತದೆ, ಯುವನ ಜನಾಂಗವನ್ನ ಮುಟ್ಟುವಲ್ಲಿ ಯಶಸ್ವಿ ಆಗ್ತಾರೆ, ಸತ್ಯಾಗ್ರಹದ ಸಾಮರ್ಥ್ಯ ಜನರಿಗೆ ಮನದಟ್ಟು ಮಾಡಿಕೊಡುವಲ್ಲಿ ಯಶಸ್ವಿ ಆಗ್ತದೆ. ಜನರ ಮನಸ್ಸಿನಲ್ಲಿ ಗಾಂಧಿಯವರು ಸಂಪೂರ್ಣವಾಗಿ ಬೇರೂಳಿತಾರೆ. ಸ್ನೇಹಿತರೆ, ಭಾರತ ಸ್ವತಂತ್ರ ಹೋರಾಟದಲ್ಲಿ ಗಾಂಧಿಯವರು ನಾಯಕತ್ವ ವಹಿಸಿಕೊಳ್ತಾರೆ ಅಂತ ನಾವು ಅಧ್ಯಯನ ಮಾಡ್ತೀವಿ. ಹಾಗಾದ್ರೆ ಗಾಂಧಿಯವರ ಪ್ರಸಿದ್ಧವಾದ ಪತ್ರಿಕೆ ಅಂದ್ರೆ ಇಂಡಿಯನ್ ಒಪಿನಿಯನ್, ಹರಿಜನ ಅನ್ನುವಂಥ ಪತ್ರಿಕೆ, ಯಂಗ್ ಇಂಡಿಯಾ ಅನ್ನುವಂಥ ಮೂರು ಪತ್ರಿಕೆಗಳನ್ನ ಬರೀತಾರೆ. ಇವರ ಪ್ರಸಿದ್ಧವಾದ ಮೂರು ಕೃತಿಗಳು ಹಿಂದ ಸ್ವರಾಜ್ ಅನ್ನುವಂಥ ಕೃತಿಯನ್ನ, ಸರ್ವೋದಯ ಅನ್ನುವಂಥ ಕೃತಿಯನ್ನ, ನನ್ನ ಸತ್ಯಾನ್ವೇಷಣೆ ಅನ್ನುವಂಥ ಕೃತಿಯನ್ನ ಬರೀತಾರೆ, ನವ ಜೀವನ ಅನ್ನುವಂಥ ಗ್ರಂಥವನ್ನ ಬರೀತಾರೆ. ಎಸ್ ಆಂಟಿ ದಿ ಲಾಸ್ಟ್ ಅವರ ಮೇಲೆ ಪ್ರಭಾವ ಬೀರಿರತಕ್ಕಂಥ ಒಂದು ಅದ್ಭುತವಾದ ಗ್ರಂಥ. ಅವರ ಪ್ರಸಿದ್ಧವಾದಂತಹ ಭಜನೆಗಳು ನಾವು ನಿನ್ನೆ ಅವಧಿಯಲ್ಲಿ ಅಧ್ಯಯನ ಮಾಡಿದ್ದೆವು. ವೈಷ್ಣವ ಜನತೋ ತೇನೆ ಕಾಹಿ ಅನ್ನುವಂಥದ್ದು, ಶ್ರೀರಾಮ ರಾಮಾಯಣ ರಘುಪತಿ ರಾಘವ ರಾಜಾರಾಮ್, ಶ್ರೀರಾಮ ಶ್ರೀನಾಮ ರಾಮಾಯಣ ರಘುಪತಿ ರಾಘವ ರಾಜಾರಾಮ್ ಅನ್ನುವಂತ ಒಂದು ವಿಶೇಷವಾದ ಭಜನೆ ಅವರ ಮೇಲೆ ಪ್ರಭಾವ ಬೀರಿತ್ತು. ಅವರ ಮಕ್ಕಳು ಹರಿಲಾಲ ಮಣಿಲಾಲ ರಾಮದಾಸ ದೇವದಾಸ ಅನ್ನುವಂತ ನಾಲ್ಕು ಜನ ಮಕ್ಕಳು. ಸ್ನೇಹಿತರೆ, ನಾವು ನಿನ್ನೆ ರೌಲತ್ ಕಾಯ್ದೆ ಬಗ್ಗೆ ಈಗಾಗಲೇ ಡಿಸ್ಕಸ್ ಮಾಡಿದ್ದೆವು, ಇನ್ನೊಂಚೂರು ಡಿಸ್ಕಸ್ ಮಾಡಿ ನಾನು ಮುಂದೆ ಹೋಗ್ತೇನೆ. ರೌಲತ್ ಕಾಯ್ದೆ 1919 ಜಾರಿಗೆ ಬರ್ತದೆ. ಸಿಡ್ನಿ ರೌಲತ್ ಅನ್ನುವಂಥ ವ್ಯಕ್ತಿಯ ನೇತೃತ್ವದಲ್ಲಿ ಸಿಡ್ನಿ ರೌಲತ್ 1919 ರೌಲತ್ ಕಾಯ್ದೆ, ಈ ರೌಲತ್ ಕಾಯ್ದೆಯನ್ನ ಕಪ್ಪು ಕಾಯ್ದೆ ಅಂತ ಕರೀತಾರೆ. ನಮ್ಮ ಭಾರತ ದೇಶದಲ್ಲಿ ಇದರಿಂದ ಯಾವುದೇ ಲಾಭ ಆಗಂಗಿಲ್ಲ. ರೌಲತ್ ಕಾಯ್ದೆ ಕಪ್ಪು ಕಾಯ್ದೆ, ರಾಜದ್ರೋಹಾತ್ಮಕ ಒಳಸಂಚು ಅಂತೇಳಿ ಕರೆಯಲ್ಪಟ್ಟಿರ್ತಕ್ಕಂಥ ಕಾಯ್ದೆ. ಈ ಕಾಯ್ದೆಯ ಏಕೈಕ ಸದಸ್ಯ ಯಾರು ಅಂದ್ರೆ ಶಂಕರ್ ನಾಯರ್ ಅಂತೇಳಿ ಅಧ್ಯಯನ ಮಾಡ್ತೀವಿ. ಕಪ್ಪು ಕಾಯ್ದೆ, ಗಾಂಧೀಜಿಯವರು ಇದನ್ನ ಕಪ್ಪು ಕಾಯ್ದೆ ಅಂತ ಕರೀತಾರೆ. ಉದ್ದೇಶ ಕ್ರಾಂತಿಕಾರಿಗಳ ಚಟುವಟಿಕೆಯನ್ನು ದಮನ ಮಾಡುವಂತ ಉದ್ದೇಶ ಹೊಂದಿತ್ತು. ಜಾರಿಗೆ ತಂದವರು ಸಿಡ್ನಿ ರೌಲತ್. ನಾವು ಈಗಾಗಲೇ ಮನೆ ಕ್ಲಾಸ್ನ ಅಧ್ಯಯನ ಮಾಡಿದ್ದೇವೆ ರೌಲತ್ ಕಾಯ್ದೆ ಕುರಿತು. ಇದರ ಒಟ್ಟು ಜನ ಸದಸ್ಯ 35 ಜನ ಸದಸ್ಯರಿರ್ತಾರೆ. ಏಕೈಕ ಭಾರತೀಯರ ಅಂದ್ರೆ ಶಂಕರ್ ನಾಯರ್, ಏಕೈಕ ಭಾರತೀಯ ಶಂಕರ್ ನಾಯರ್ ಏಕೈಕ ಭಾರತೀಯ ಸದಸ್ಯ. ಹಾಗಾದ್ರೆ ಕಪ್ಪು ಕಾಯ್ದೆ ಅಂಶಗಳನ್ನು ಮೊನ್ನೆ ಅವಧಿಯಲ್ಲಿ ಅಧ್ಯಯನ ಮಾಡಿದ್ದೆವು. ಬ್ರಿಟಿಷ್ ಸರ್ಕಾರ ಜಾರಿಗೆ ತಂದ ಈ ಕಾಯ್ದೆಯ ಇತಿಮಿತಿಗಳು ಏನಾಗಿದ್ವು ಅಂದ್ರೆ, ಯಾವುದೇ ವಿಚಾರಣೆ ಇಲ್ಲದೆ ಕ್ರಾಂತಿಕಾರಿಗಳು 2 ವರ್ಷ ಜೈಲು ಶಿಕ್ಷೆಯನ್ನ ಒಳಪಡಿಸುವಂತದ್ದು, ಸರ್ಕಾರದ ವಿರುದ್ಧ ಪ್ರೇರಿಸುವ ಕ್ರಾಂತಿಕಾರಿ ಪತ್ರಿಕೆಗಳು ಸಾಹಿತ್ಯವನ್ನು ನಿಷೇಧ ಮಾಡುವಂತ ಅಧಿಕಾರ ಹೊಂದಿದ್ರು. ಅದೇ ಸಭೆ ಸಮಾರಂಭಗಳನ್ನು ಮಾಡಬಾರದು, ಧಾರ್ಮಿಕ ಸಂಘಟನೆಗಳನ್ನು ಮಾಡಬಾರದು, ಪತ್ರಿಕೆಗಳನ್ನು ಬರೀಬಾರದು, ಈ ತರ ನಿರ್ಬಂಧನೆ ಏನು ಹೇಳ್ತಾರೆ ಸ್ನೇಹಿತರೆ. ಆದ್ದರಿಂದ ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಕರ್ಫ್ಯೂ ಅಂತ ಕರಿತೀವಿ. ಇಲ್ಲ ಹೇಳಿದ ನೋಡಿ, ಕರ್ಫ್ಯೂಗಂತಲೂ ಕಠಿಣವಾಗಿರುವಂತ ಕಾಯ್ದೆ ಆಗಿತ್ತು. ಏನು ಮಾಡಬಾರದೆಂದ್ರೆ ಎಲ್ಲರೂ ಅದೇ ಮಾಡ್ತಾರೆ ಪಂಜಾಬಿನ ಸಿಖ್ಖರು, ಅದನ್ನೇ ನಾವು ರೌಲತ್ ಕಾಯ್ದೆ ವಿರೋಧ ಮಾಡಿದಂತ ಒಂದು ಹೋರಾಟ ಸ್ನೇಹಿತರೆ. ರೌಲತ್ ಕಾಯ್ದೆ ವಿರೋಧ, ಇದಕ್ಕೆ ಕಪ್ಪು ಕಾಯ್ದೆ ಅಂತ ಹರತಾಳ ಆಚರಿಸುವಂತೆ ಗಾಂಧಿ ಕರೆ ನೀಡ್ತಾರೆ. 1919 ಏಪ್ರಿಲ್ 6 ಗಾಂಧೀಜಿಯವರು ಹಿಂದೂ ಸ್ವರಾಜ್ಯವನ್ನ ಮಾರಾಟ ಮಾಡುವ ಮೂಲಕ ಆಚರಣೆಯನ್ನು ಮಾಡ್ತಾರೆ ಅಂತ. ಇದು ಒಂದು ವಿಶೇಷ ಪಾಯಿಂಟ್, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದು ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಕುರಿತು ಮನೆಯ ಅವಧಿಯಲ್ಲಿ ಅಧ್ಯಯನ ಮಾಡಿದ್ದು. ಇನ್ನೊಂದ್ಸರಿ ನಾನು ಹೇಳ್ತೇನೆ, ಬೈಸಾಖಿ ದಿನ ಅಂದ್ರೆ ಪಂಜಾಬಿನ ಹೊಸ ವರ್ಷ ಮೊದಲ ದಿನ ಅಂತ ಕರೀತಾರೆ ಬೈಸಾಖಿನ ಉತ್ಸವ. 1919 ಏಪ್ರಿಲ್ 13 ಬೈಸಾಖಿ ದಿನ ಬೈಸಾಖಿ ಉತ್ಸವ ಅಂತ ಕರಿತೀವಿ. ಸೈಫುದ್ದೀನ್ ಕಿಚ್ಚಲು ಸತ್ಯಪಾಲರ ಬಂಧನವನ್ನು ವಿರೋಧ ಮಾಡಿ ಸುಮಾರು 20,000 ಹೆಚ್ಚು ಜನರು ಸಭೆ ಸೇರಿರ್ತಾರೆ. ಅಲ್ಲಿ ಜನರಲ್ ಓ ಡಯರ್ ಅನ್ನುವಂತ ವ್ಯಕ್ತಿ ಬರ್ತಾನೆ, ಗುಂಡು ಹಾರಿಸ್ತಾನೆ. 10 ನಿಮಿಷಗಳಲ್ಲಿ ಸುಮಾರು 379 ಜನ ಸಾಯ್ತಾರ ಅಂತ ಮೊನ್ನೆ ಹೇಳಿದ್ದೆ ನಿಮಗೆ. ಪಂಜಾಬಿನ ಪ್ರಾಂತ್ಯದಲ್ಲಿ ಸೇನಾ ಆಡಳಿತ ಲಷ್ಕರಿ ಶಾಸನ ಜಾರಿಗೆ ತರಲಾಗ್ತದೆ. ಈ ಒಂದು ವಿರೋಧ ಮಾಡಿ ರವೀಂದ್ರನಾಥ್ ಟ್ಯಾಗೋರ್ ಅವರು ನೈಟ್ಹುಡ್ ಪ್ರಶಸ್ತಿಯನ್ನು ವಾಪಸ್ ಕೊಡ್ತಾರೆ. ಶಂಕರ್ ನಾಯರ್ ಅವರು ಆ ಕಾರ್ಯಕಾರಿಣಿ ಸಮಿತಿಯ
ರಾಜ್ ನಿಮ್ಗೆ ಹಿಂದ್ ಕೊಡ್ತಾರೆ. ಈ ಘಟನೆಯನ್ನು ಗಾಂಧಿಯವರು ಹಿಮಾಲಯನ್ ಬ್ಲಂಡರ್ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್, ಹಿಮಾಲಯನ್ ಬ್ಲಂಡರ್ ಅಂತ ಕರೆದವ್ರು ಯಾರು ಅಂತ ಐಎಎಸ್ ಕೇಳಿದ ಪ್ರಶ್ನೆ ಇದು. ಹಿಮಾಲಯ ಬ್ಲಂಡರ್ ಅಂತ, ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನ ಹಿಮಾಲಯ ಬ್ಲಂಡರ್ ಎಂದು ಕರೆದವರು ಯಾರು ಅಂದ್ರೆ ಮಹಾತ್ಮ ಗಾಂಧಿಯವರು. ಈ ಕಂಡದ ಈ ಒಂದು ಹೋರಾಟದ ವಿಚಾರಣೆ ವೇಗ ಹಂಟರ್ ಆಯೋಗ ನೇಮಕ ಮಾಡ್ತಾರೆ. ಹಂಟರ್ ಆಯೋಗವನ್ನ ವೈಟ್ ವಾಷಿಂಗ್ ಬಿಲ್ ಅಂತ ಹೇಳಿ ಕರೀತಾರೆ, ನಿಮ್ಗೆಲ್ಲ ಗೊತ್ತದೆ. ಈ ಘಟನೆಯನ್ನು ಕಣ್ಣಾರೆ ಕಂಡಿರುವ ಸರ್ದಾರ್ ಯಾರು ಉದಾಮ್ ಸಿಂಗ್ ಅವರು ಏನ್ ಮಾಡ್ತಾರೆ ಅಂದ್ರೆ 1940 ಮಾರ್ಚ್ 13 ಲಂಡನ್ನ ಕಾಟನ್ ಹಾಲ್ ಅನ್ನುವಂತ ಒಂದು ಸ್ಥಳದಲ್ಲಿ ಅಥವಾ ಕಾಕರ್ಸ್ ಅನ್ನುವಂತ ಸ್ಥಳದಲ್ಲಿ ಜನರಲ್ ಡಯರ್ ಅನ್ನು ಗುಂಡಿಟ್ಟು ಕೊಲ್ಲುವುದರ ಮೂಲಕ ಈ ಸೇಡನ್ನು ತೀರಿಸಿಕೊಂಡ ಅಂತ ಹೇಳಿ ಅಧ್ಯಯನ ಮಾಡ್ತೀವಿ. ಸ್ನೇಹಿತರೆ, ಗಾಂಧಿ ಯುಗದಲ್ಲಿ ಒಂದು ಅತ್ಯಂತ ಪ್ರಧಾನವಾಗಿರುವಂತ ಅಂಶ ಏನು ಅಂತ ಕ್ವಶನ್ ಆಗಿದೆ, ನೀವು ಆನ್ಸರ್ ಮಾಡಬೇಕು ಏನು ಅಂತಂದ್ರೆ, ಗಾಂಧಿಯನ್ನ ಭಾರತ ದೇಶಕ್ಕೆ ಬರಮಾಡಿಕೊಂಡವರು ಗೋಪಾಲಕೃಷ್ಣ ಗೋಖಲೆ. ಐ ಅಗ್ರಿ. ಗಾಂಧಿಯವರನ್ನ ಚಂಪಾರಣ್ಯಕ್ಕೆ ಬರಮಾಡಿಕೊಂಡವರು ರಾಜಕುಮಾರ್ ಶುಕ್ಲಾ. ಆದರೆ ಗಾಂಧಿಯವರನ್ನ ಭಾರತ ರಾಷ್ಟ್ರೀಯ ಹೋರಾಟಕ್ಕೆ ಬರಮಾಡಿಕೊಂಡವರು ಯಾರು? ಪ್ರಶ್ನೆ ನೋಡಿ, ಮಹಾತ್ಮ ಗಾಂಧಿಯವರನ್ನ ಭಾರತದ ರಾಷ್ಟ್ರೀಯ ಹೋರಾಟಕ್ಕೆ ಬರಮಾಡಿಕೊಂಡವರು ಯಾರು? ಎಸ್, ಮಹಾತ್ಮ ಗಾಂಧಿಯವರನ್ನ. ಎಕ್ಸಲೆಂಟ್ ಎಕ್ಸಲೆಂಟ್, ರೈಟ್ ಆನ್ಸರ್ ವೆಂಕಟೇಶ್ ಬಿ ಎಸ್, ನಿಮ್ಮ ಆನ್ಸರ್ ರೈಟ್ ಆಗಿದೆ. ಮೋತಿಲಾಲ್ ನೆಹರು ಸರಿಯಾದ ಉತ್ತರ. 1919 ಸ್ನೇಹಿತರೆ, 1919 ಆ ಪಂಜಾಬಿನ ಅಮೃತಸರದಲ್ಲಿ, ಪಂಜಾಬಿನ ಅಮೃತಸರದಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಿರುತ್ತದೆ. ಆ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರಂದ್ರೆ ಮೋತಿಲಾಲ್ ನೆಹರು. ಮೋತಿಲಾಲ್ ನೆಹರು ಅದರ ಅಧ್ಯಕ್ಷ ಜವಾಹರಲಾಲ್ ನೆಹರು ಅವರ ತಂದೆ. ಮೋತಿಲಾಲ್ ನೆಹರು ಅವರು ಅದರ ಅಧ್ಯಕ್ಷರಾಗಿರ್ತಾರೆ. ಸ್ನೇಹಿತರೆ, 1919 ಪಂಜಾಬಿನ ಅಮೃತಸರ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷರಾಗಿರುವಂತ ಮೋತಿಲಾಲ್ ನೆಹರು ಅವರು ಏನ್ ಕರೆ ಕೊಡ್ತಾರಂದ್ರೆ, ಗಾಂಧಿಯವರೇ ಭಾರತದ ರಾಷ್ಟ್ರೀಯ ಹೋರಾಟಕ್ಕೆ ನೀವು ಅವಶ್ಯಕತೆ ಇದ್ದೀರಿ, ಬರಲೇಬೇಕು ಅಂತೇಳಿ ಗಾಂಧಿಯವರನ್ನ ಭಾರತದ ರಾಷ್ಟ್ರೀಯ ಚಳವಳಿಗೆ ಬರಮಾಡಿಕೊಂಡವರು ಯಾರು ಅಂದ್ರೆ ಮೋತಿಲಾಲ್ ನೆಹರು. 1919 ಪಂಜಾಬಿನ ಅಮೃತಸರ್ ಕಾಂಗ್ರೆಸ್ ಅಧಿವೇಶನ. ನೋಟ್ ಮಾಡಿ, ವೆರಿ ಇಂಪಾರ್ಟೆಂಟ್. ಮಾಡ್ತಾ ಇದ್ದಾರೆ ನೋಟ್, ನನ್ನ ಮಾತು ಕೇಳಿಸ್ತಾ ಇದೆಯಾ? ಎಸ್ 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 ಎಸ್, ಓಕೆ 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 ಓಕೆ, ಶಬಾಶ್, ಗುಡ್ ಗುಡ್, ಓಕೆ. ನೋಟ್ ಮಾಡಿ ನೋಟ್ ಮಾಡಿ. ಎಸ್ ಎಸ್, ಓಕೆ ಓಕೆ ಓಕೆ. ನಮಸ್ತೆ ಎಲ್ಲರಿಗೂ, ನಮಸ್ತೆ, ನಮಸ್ಕಾರ. ನಮಸ್ತೆ ಎಲ್ಲರಿಗೂ, ನಮಸ್ತೆ, ನಮಸ್ಕಾರ ಎಲ್ಲರಿಗೂ, ನಮಸ್ಕಾರ. ಇವತ್ತು 10 ಗಂಟೆ ತನಕ ತೊಳೋಣ ಕ್ಲಾಸ್, ಇಲ್ಲ ನೋಟ್ಸ್ ಮಾಡಿ. ಹಾ, ರಿಪೀಟ್ ಅದನ್ನ ಸ್ಲೋ ಹೇಳ್ತೀನಿ, ಓಕೆ. ಹಾ ಹೇಳ್ತೀನಿ, ಹಾ, ಸಾಂಗ್ ಹೇಳ್ತೀನಿ, ಒಂದು ಭರತನಾಟ್ಯ ಮಾಡ್ತೀನಿ. ಸಾಂಗ ಜೊತೆಗೆ ಒಂದು ಭರತನಾಟ್ಯ. ಒಟ್ಟು ಪಾಠ ಕೇಳ್ಬೇಕು ಅನ್ನೋರಲ್ಲ, ಬರೇ ಸಾಂಗ್ ಹೇಳ್ರಿ, ಅದು ಮಾಡ್ರಿ, ಬರೇ ಇದೇ ಕೆಲಸ. ಹಾ ಕೇಳಿ, ಪಾಠ ಕೇಳಿ, ನೋಡಿ 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 ಎಷ್ಟು ಕಮೆಂಟ್ ಮಾಡ್ತಾರೆ ನೋಡಿ. ಹಾ, ಪಾಠ ಕೇಳಿ. 1919 ಪಂಜಾಬಿನ ಅಮೃತಸರ ಕಾಂಗ್ರೆಸ್, ಮೊಬೈಲ್ ಬಿಡಿ, ಪಾಠ ಕೇಳಿ. ಪಂಜಾಬಿನ ಅಮೃತಸರ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೋತಿಲಾಲ್ ನೆಹರು ಅವರು, ಆ ಒಂದು ಕಾಂಗ್ರೆಸ್ ಅಧಿವೇಶನದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಗಾಂಧಿಯವರು ಒಂದು ಮಾತು ಹೇಳ್ತಾರೆ ಸ್ನೇಹಿತರು, ಏನು ಅಂದ್ರೆ, ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ, ಬ್ರಿಟಿಷ್ ಸಂಸತ್ತಿನಲ್ಲಿ ಪ್ರತಿಭಟನೆಯನ್ನು ಮಾಡದೆ, ಹೋರಾಟವನ್ನು ಮಾಡದೆ ಈ ಜಗತ್ತಿನಲ್ಲಿ ಯಾವ ದೇಶವೂ ಕೂಡ ಸ್ವತಂತ್ರವನ್ನು ಸಾರಿಕೊಂಡಿಲ್ಲ, ಹೋರಾಟವನ್ನು ಮಾಡಲೇಬೇಕು. ನೋಡಿ ಎಂತ ಮಾತು ಹೇಳ್ತಾರೆ ಗಾಂಧಿಯವರು, ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ, ಬ್ರಿಟಿಷ್ ಸಂಸತ್ತಿನಲ್ಲಿ ಗಾಂಧಿಯವರ ವಿರುದ್ಧ ಹೋರಾಟವನ್ನು ಮಾಡದೆ ಈ ಜಗತ್ತಿನಲ್ಲಿ ಯಾವತ್ತೂ ಏನೂ ಪಡ್ಕೊಳಕ ಸಾಧ್ಯ ಆಗಿಲ್ಲ ಅಂತ ಹೇಳಿ 1919 ಪಂಜಾಬಿನ ಅಮೃತಸರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ಒಂದು ಘಟನೆ ನಡೀತದೆ ಸ್ನೇಹಿತರೆ. ಗಾಂಧಿಯವರು ಮಾತನಾಡ್ತಾರೆ 1919 ಪಂಜಾಬಿನ ಅಮೃತಸರ್ ಕಾಂಗ್ರೆಸ್ ಅಧಿವೇಶನ. ಎಸ್, ಹಾ ತಗೋತೀನಿ, ಕ್ಲಾಸ್ ತಗೋತೀನಿ, ಹೆಚ್ಚು ಜಾಸ್ತಿ ಕ್ಲಾಸ್ ತಗೋತೀನಿ, ಓಕೆ. ಸ್ನೇಹಿತರೆ, ಗಾಂಧಿಯವರು ಎಂಟ್ರಿ ಕೊಡ್ತಾರೆ. ಗಾಂಧಿಯವರು ಎಂಟ್ರಿ ಕೊಟ್ಟ, ಗಾಂಧಿಯವರ ನೇತೃತ್ವದಲ್ಲಿ ನಡೆದಂತ ಮೊಟ್ಟ ಮೊದಲ ಹೋರಾಟ ಯಾವುದಂದ್ರೆ
ಅದು ಅಸಹಕಾರ ಚಳವಳಿ, ನಾನ್ ಕೋಆಪರೇಟಿವ್ ಮೂಮೆಂಟ್, ಅಸಹಕಾರ ಚಳವಳಿ, ಅಸಹಕಾರ ಚಳವಳಿ. ಅಸಹಕಾರ ಚಳವಳಿಯ ಒಂದು ಭಾಗ ಯಾವ್ದಂದ್ರೆ ಖಿಲಾಫತ್ ಚಳವಳಿ. ಆ ಖಿಲಾಫತ್ ಚಳವಳಿ ಬಗ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಖಿಲಾಫತ್ ಚಳವಳಿ ಜಾಲಿಯನ್ ವಾಲಾ ಭಾಗದಲ್ಲಿ ಜನರಲ್ ಓ ಡಯರ್ ಕೈಗೊಂಡ ಕ್ರಮವನ್ನ ಬ್ರಿಟನ್ ಹೌಸ್ ಆಫ್ ಲಾರ್ಡ್ಸ್ ಅನ್ನೋ ಎತ್ತಿಡಿತದೆ. ಏನು ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಜನರಲ್ ಡಯರ್ ಏನ್ ತಪ್ಪು ಮಾಡಿದ್ನಲ್ಲ, ಆ ತಪ್ಪನ್ನ ಬ್ರಿಟನ್ ಸರ್ಕಾರ, ಇಂಗ್ಲೆಂಡ್ ಸರ್ಕಾರ ಸಮರ್ಥನೆ ಮಾಡ್ಕೊಳ್ತದೆ. ಏನು ಸಮರ್ಥನೆ ಅಂದ್ರೆ ಜನರಲ್ ಓ ಡಯರ್ ಮಾಡಿರ್ತಕ್ಕಂಥದ್ದು ಸತ್ಯ ಇದೆ ಅಂತ. ಸ್ನೇಹಿತರೆ, ಅಸಹಕಾರ ಚಳವಳಿ 1920-22 ಗಾಂಧಿಯವರ ನೇತೃತ್ವದಲ್ಲಿ ನಡೆದಂತ ಮೊದಲ ಹೋರಾಟ, ರಾಷ್ಟ್ರಮಟ್ಟದಲ್ಲಿ ಗಾಂಧಿಯವರ ನೇತೃತ್ವದಲ್ಲಿ ನಡೆದಂತ ಮೊದಲ ಹೋರಾಟ ಅಂದ್ರೆ ಅದು ಅಸಹಕಾರ ಚಳವಳಿ. ಎಸ್, 1920-22 ಜಾಲಿಯನ್ ವಾಲಾ ಭಾಗದಲ್ಲಿ ಜನರಲ್ ಓ ಡಯರ್ ಕೈಗೊಂಡ ಕ್ರಮವನ್ನ ಬ್ರಿಟನ್ನಿನ ಹೌಸ್ ಆಫ್ ಲಾರ್ಡ್ಸ್ ಅನ್ನುವಂತ ಒಂದು ಏನು ಕಾಯ್ದೆ ಇದೆಯಲ್ಲ ಅದು ಎತ್ತಿಡಿತ ಸ್ನೇಹಿತರೆ. ಎತ್ತಿಡಿದಾಗ 1920 ಅಸಹಕಾರ ಚಳವಳಿ ಎಲ್ಲಿಂದ ಆರಂಭ ಆಗ್ತದೆ? ಅಸಹಕಾರ ಚಳವಳಿ ಆರಂಭ ಆಗಿದ್ದು 1920 ನಾಗಪುರ ಕಾಂಗ್ರೆಸ್ ಅಧಿವೇಶನ. ಎಸ್, ಅಸಹಕಾರ ಚಳವಳಿ 1920 ನಾಗ್ಪುರ್ ಕಾಂಗ್ರೆಸ್ ಅಧಿವೇಶನ ಸೆಪ್ಟೆಂಬರ್ 24 ಆ ಕಲ್ಕತ್ತಾದಲ್ಲಿ ಒಂದು ಸಣ್ಣ ಅಧಿವೇಶನ ಮಾಡ್ತಾರೆ ಸ್ನೇಹಿತರೆ. ಆ ಅಧಿವೇಶನ ಕ್ವಶನ್ ಆಗ್ತದೆ 1920 ಮಹಾರಾಷ್ಟ್ರದ ನಾಗಪುರ ಕಾಂಗ್ರೆಸ್ ಅಧಿವೇಶನದ ಮೂಲಕ ಈ ಅಸಹಕಾರ ಚಳವಳಿ ನಿರ್ಣಯವನ್ನ ಕೈಗೊಳ್ಳಲಾಯಿತು. 1920 ಸೆಪ್ಟೆಂಬರ್ 24 ಕಲ್ಕತ್ತಾದ ಅಧಿವೇಶನ. ಈ ಕಲ್ಕತ್ತಾ ಅಧಿವೇಶನದಲ್ಲಿ ಗಾಂಧೀಜಿಯವರು ಅಸಹಕಾರ ಚಳವಳಿಯ ನಿರ್ಣಯವನ್ನ ಕೈಗೊಳ್ತಾರೆ. ಏನಿದು, ಇದು ಮೊದಲ ಗುಂಪಿನಿಂದ ಕೂಡಿದ ಬ್ರಿಟಿಷ್ ವಿರುದ್ಧ ಹೋರಾಟವಾಗಿತ್ತು ಅಂತ. ರಾಷ್ಟ್ರಮಟ್ಟದಲ್ಲಿ ಗಾಂಧಿಯವರು ಮಾಡಿದಂತ ಮೊದಲ ಹೋರಾಟ, ರಾಷ್ಟ್ರಮಟ್ಟದಲ್ಲಿ ಗಾಂಧಿಯವರು ಕೈಗೊಂಡಂತ ಮೊದಲ ಹೋರಾಟ 1920 ಅಸಹಕಾರ ಚಳವಳಿ. ಸ್ನೇಹಿತರ, ಅಸಹಕಾರ ಚಳವಳಿ ಇದು ಯಾರ ಪ್ರೇರಣೆಯಿಂದ ಆರಂಭ ಆಗಿತ್ತು? ಜಗತ್ತಿನಲ್ಲಿ ಮೊದಲ ಬಾರಿಗೆ ಅಸಹಕಾರ ಚಳವಳಿ ಎಲ್ಲಿಂದ ಹುಟ್ಟಿತು ಅಂತಂದ್ರೆ ಹೆನ್ರಿ ತೋರಿಯೋ ಅನ್ನುವಂತ ವ್ಯಕ್ತಿ, ಹೆನ್ರಿ ತೋರಿಯೋ. ಗಾಂಧೀಜಿಯವರು ನೋಟ್ ಮಾಡಿ, ಹೆನ್ರಿ ತೋರಿಯೋ. ಆ ಹೆನ್ರಿ ತೋರಿಯೋ ಅನ್ನುವಂತ ವ್ಯಕ್ತಿಯ ಪ್ರಭಾವಕ್ಕೊಳಗಾಗಿ ನಾನ್ ಕೋಆಪರೇಟಿವ್ ಮೂಮೆಂಟ್ ದ ಪಿತಾಮ. ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಆ ನಾನ್ ಕೋಆಪರೇಟಿವ್ ಅನ್ನುವಂತ ಶಬ್ದ ಆರಂಭ ಆಗಿದ್ದು ಹೆನ್ರಿ ತೋರಿಯೋ ಅನ್ನುವಂತ ವ್ಯಕ್ತಿಯಿಂದ. ಅವರಿಂದ ಪ್ರಭಾವಿತರಾಗಿ ಅಸಹಕಾರ ಚಳವಳಿ ಆರಂಭ ಆಗ್ತದೆ. ಅಸಹಕಾರ ಚಳವಳಿಯನ್ನು ಆಚರಣೆ ತಂದಲ್ಲಿ ಒಂದು ವರ್ಷದಲ್ಲಿ ಸ್ವರಾಜ್ಯ ಪಕ್ಷ ಸ್ಥಾಪನೆ ಮಾಡಬಹುದು. ನಮ್ಮ ಭಾರತ ದೇಶದಲ್ಲಿ ಸ್ವರಾಜ್ಯ ಪಕ್ಷವನ್ನು ಹುಟ್ಟು ಹಾಕಬಹುದು, ಭಾರತೀಯ ಸ್ವತಂತ್ರ ಪಕ್ಷವನ್ನು ಹುಟ್ಟು ಹಾಕಬಹುದು ಅನ್ನುವಂತ ಉದ್ದೇಶ ಹೊಂದಿತ್ತು ಹೆನ್ರಿ ತೋರಿಯೋ. ಪ್ರಪಂಚದಲ್ಲಿ ಅಸಹಕಾರ ಚಳವಳಿಗೆ ಒಂದು ಬೆಂಬಲ ಕೊಟ್ಟಂತ ವ್ಯಕ್ತಿ ಯಾರಂದ್ರೆ ಹೆನ್ರಿ ತೋರಿಯೋ. ಆ ವ್ಯಕ್ತಿಯ ಬೆಂಬಲದಿಂದ ಈ ಹೋರಾಟ ಆರಂಭವಾಯಿತು ಅಂತೇಳಿ ಗಾಂಧಿಯವರು ಈ ನಾನ್ ಕೋಆಪರೇಟಿವ್ ಮೂಮೆಂಟ್ ಅನ್ನು ಎಲ್ಲಿಂದ ಪಡ್ಕೊಂಡ್ರು ಅಂದ್ರೆ ಹೆನ್ರಿ ತೋರಿಯೋ ಅನ್ನುವಂತ ವ್ಯಕ್ತಿಯ ಮೂಲಕ. ಹಾಗಾದ್ರೆ ಈ ಅಸಹಕಾರ ಚಳವಳಿಗೆ ಕಾರಣಗಳೇನು ಸ್ನೇಹಿತರೆ? ನಾನ್ ಕೋಆಪರೇಟಿವ್ ಮೂಮೆಂಟ್ 1920 ಆರಂಭ ಆಯ್ತಲ್ಲ, ಈ 1920 ಈ ನಾನ್ ಕೋಆಪರೇಟಿವ್ಗೆ ಪ್ರಧಾನವಾದ ಕಾರಣಗಳು ನೋಡಿದರೆ, ಕಾರಣಗಳು ನೋಟ್ ಮಾಡಿ, ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ತೀವ್ರವಾಗಿರುವಂತ ವಿರೋಧ. ಜಾಲಿಯನ್ ವಾಲಾಬಾಗ 1919 ಏಪ್ರಿಲ್ 13 379 ಜನ ಸತ್ತಿದ್ರು ಭಾರತೀಯರು. ಎಸ್, ಹೆನ್ರಿ ತೋರಿ ಎಲ್ಲಿಯವರು? ಅಮೆರಿಕ ದೇಶ, ಮೂಲತಃ ಅಮೆರಿಕ ಅವರು, ಅಮೆರಿಕ ಜಯಸೂರಿ ಅವರೇ. ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ತೀವ್ರ ನೋಡ್ರಿ, ಅಸಹಕಾರ ಚಳವಳಿ ಆರಂಭಗೊಳ್ಳಕ್ಕೆ ಪ್ರಧಾನವಾದಂತ ಕಾರಣ ಆ ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ತೀವ್ರವಾದಂತ ವಿರೋಧ. ಆ 1919 ಜಾರಿಗೆ ಬಂದಂತ ರೌಲತ್ ಕಾಯ್ದೆಯನ್ನು ರದ್ದುಪಡಿಸಲು ರೌಲತ್ ಕಾಯ್ದೆ ಭಾರತ ದೇಶದಲ್ಲಿ ಒಂಥರ ಕರ್ಫ್ಯೂ ಇದ್ದಂಗಿತ್ತು. ಖಿಲಾಫತ್ ಚಳವಳಿಯನ್ನ ಬೆಂಬಲಿಸುವುದಕ್ಕಾಗಿ ಸ್ವರಾಜ್ಯದ ಬೇಡಿಕೆಯನ್ನ ಈಡೇರಿಸುವ ಸಲುವಾಗಿ ನೋಡಿ ಸ್ನೇಹಿತರ, ವೆರಿ ಇಂಪಾರ್ಟೆಂಟ್, ಪಂಜಾಬಿನಲ್ಲಿ ತಪ್ಪು ಆ ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ಏನು ಮಾಡಿದ್ದಾರಲ್ಲ ಅದನ್ನು ವಿರೋಧ ಮಾಡುವ ಸಲುವಾಗಿ, ರೌಲತ್ ಕಾಯ್ದೆಯನ್ನು ರದ್ದುಪಡಿಸುವ ಸಲುವಾಗಿ, ಖಿಲಾಫತ್ ಚಳವಳಿಯನ್ನ ಬೆಂಬಲಿಸುವುದಕ್ಕಾಗಿ ಸ್ವರಾಜ್ಯ ಬೇಡಿಕೆಯನ್ನ ಈಡೇರಿಸುವ ಸಲುವಾಗಿ ಇಂಥ ಒಂದು ಹೋರಾಟ ಆರಂಭಗೊಳ್ಳುತ್ತದೆ. ಏನಿದು ಖಿಲಾಫತ್ ಚಳವಳಿ?
ಕಿಲಾಪ ಚಳವಳಿ ಅಂದ್ರೆ ಏನು ಸ್ನೇಹಿತರೆ? ವೆರಿ ಇಂಪಾರ್ಟೆಂಟ್. ಕಿಲಾಪ ಚಳವಳಿ ಅಂದ್ರೆ ಏನು? ವಾಟ್ ಈಸ್ ಖಿಲಾಫತ್ ಮೂಮೆಂಟ್? ಖಿಲಾಫತ್ ಚಳವಳಿ ಅಂದ್ರೆ ಏನು? ನೋಡಿ, ಈ ಖಿಲಾಫತ್ ಚಳವಳಿಯ ನಾಯಕತ್ವ ವಹಿಸಿಕೊಂಡವರು ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ. ಖಿಲಾಫತ್ ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಸ್ನೇಹಿತರೆ, ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ. ಇದರ ಅಧ್ಯಕ್ಷತೆ ವಹಿಸಿಕೊಂಡವರು ಯಾರಂದ್ರೆ ಮೊಹಮ್ಮದ್ ಅನ್ಸಾರಿ ಅಂತೇಳಿ. ಮೊಹಮ್ಮದ್ ಅನ್ಸಾರಿ ಅವರು 1919 1923 ಖಿಲಾಫತ್ ಚಳವಳಿ ನಡೀತದೆ. ಇದರ ನಾಯಕತ್ವ ವಹಿಸಿಕೊಂಡವರು ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ. ಅಲಿ ಸಹೋದರರು ಅಂತ ಕರಿತೀವಿ. ಯಾಕೆ ಇವರು ಹೋರಾಟ ಮಾಡಿದರು? ಭಾರತದ ರಾಷ್ಟ್ರೀಯ ಚಳವಳಿಗೆ ಮತ್ತು ಖಿಲಾಫತ್ ಚಳವಳಿಗೆ ಏನು ಸಂಬಂಧ? ಅವರೇ ಇದರ ಯಾಕೆ ನಾಯಕತ್ವ ವಹಿಸಿಕೊಂಡ್ರು? ಇದರ ಒಂದು ಘಟನೆಯನ್ನು ನೋಡಿದಾಗ ಸ್ನೇಹಿತರೆ, ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ, ಪ್ರಥಮ ಜಾಗತಿಕ ಮಹಾಯುದ್ಧ ನಡೆದಿತ್ತು 1914 1918. ಫಸ್ಟ್ ವರ್ಲ್ಡ್ ವಾರ್ ಅಂತ ಕರಿತೀವಿ. ಪ್ರಥಮ ಜಾಗತಿಕ ಮಹಾಯುದ್ಧ. ಪ್ರಥಮ ಜಾಗತಿಕ ಮಹಾಯುದ್ಧದಲ್ಲಿ ಒಂದ್ ಕಡೆ ಜರ್ಮನಿ ದೇಶ, ಇನ್ನೊಂದು ಕಡೆ ಬ್ರಿಟಿಷ್ ದೇಶ, ಪರಸ್ಪರ ಆ ವೈರತ್ವದಿಂದ ಹೋರಾಟ ಆರಂಭ ಆಗಿತ್ತು. ಹಾಗಾದ್ರೆ ಜರ್ಮನಿ ದೇಶವನ್ನ ಬೆಂಬಲಿಸಿದಂತ ನಾಯಕ ಯಾರಂದ್ರೆ ಟರ್ಕಿಯ ಒಬ್ಬ ಖಲೀಫರ್ ಮುಸಲ್ಮಾನ ಮುಖಂಡ. ಟರ್ಕಿಯ ಓಟಮನ್ ಅನ್ನುವಂತ ಸಾಮ್ರಾಜ್ಯವನ್ನ ವಿಸರ್ಜನೆ ಮಾಡ್ತಾರೆ. ಮುಸಲ್ಮಾನರ ನಾಯಕರಾಗಿರುವಂತ ಮೌಲಾನನ್ನ, ಆ ದೇಶದ ಇಸ್ಲಾಂ ಮುಖಂಡನನ್ನ ಬ್ರಿಟಿಷ್ ಸರ್ಕಾರ ಅಪಮಾನ ಮಾಡಿ ಟರ್ಕಿಯ ನಾಯಕನನ್ನ ಅಪಮಾನ ಮಾಡಿ, ನೀನೊಬ್ಬ ರೋಗಿಷ್ಠ, ನೀನು ಆಳಕ್ ಸಾಧ್ಯ ಇಲ್ಲ, ನೀನೊಬ್ಬ ಅಯೋಗ್ಯ, ದಯವಿಟ್ಟು ನೀನು ಕೆಳಗಿಳಿ ಅಂತೇಳಿ ಅವನನ್ನ, ಆ ಟರ್ಕಿಸ್ತಾನದ ಮುಸಲ್ಮಾನ ನಾಯಕನನ್ನ, ಯಾವಾಗ ಓಟಮನ್ ಸಾಮ್ರಾಜ್ಯವನ್ನು ವಿಸರ್ಜನೆ ಮಾಡಿ ಸುಲ್ತಾನನನ್ನ ಅವಮಾನ ಮಾಡಿ ಟರ್ಕಿಯನ್ನ ವಿಭಜನೆ ಮಾಡಿ ಆ ಸಾಮ್ರಾಜ್ಯವನ್ನ ಆಳಕ್ ಪ್ರಾರಂಭ ಮಾಡ್ತಾರೆ. ಎಸ್, ದಾದಾ ಅಬ್ದುಲ್ಲಾ ಅಂತ ಒಂದು ಬುಕ್ ಆಗಿದೆ. ಎಸ್, ಟರ್ಕಿಯ ನಾಯಕ ದಾದಾ ಅಬ್ದುಲ್ಲಾ ಅಂತ ನಾವು ಓದಿನಿ. ಎಸ್, ಆ ನಾಯಕನನ್ನ ಅಪಮಾನ ಮಾಡಿ ಅವನನ್ನು ಅಧಿಕಾರದಿಂದ ಕೆಳಗಿಳಿಸಿದ ಸಮಯದಲ್ಲಿ ಟರ್ಕಿಸ್ತಾನದ ಮುಸಲ್ಮಾನ ನಾಯಕನಿಗೆ ಅವಮಾನವಾಗಿದೆ ಅಂತೇಳಿ ಭಾರತೀಯ ಮುಸಲ್ಮಾನ ನಾಯಕನಾಗಿರುವಂತ ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಅವರು ಬ್ರಿಟಿಷ್ ಸರ್ಕಾರದ ವಿರುದ್ಧ ದಂಗೆ ಮಾಡಬೇಕು, ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತೇಳಿ ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಅವರು ಭಾರತ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕಂತ ಹೇಳಿ ಬಂದು ಯಾರಿಗೆ ಕೇಳ್ತಾರಂದ್ರೆ ಗಾಂಧಿ ಕೇಳ್ತಾರೆ. ಗಾಂಧಿ, ನೀನು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಇದೀಯಾ? ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತೀವಿ, ನಾವು ನೀವು ಕೂಡಿ ಹೋರಾಟ ಮಾಡಮ್ಮ ಅಂತ ಹೇಳಿ ಮಹಾತ್ಮ ಗಾಂಧಿ ಅವರಿಗೆ ಬಂದು ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಅವರು ಬಂದು ಕೇಳ್ತಾರೆ. ಇದನ್ನು ವಿರೋಧ ಮಾಡಿದ ಮೊದಲ ನಾಯಕರಂದ್ರೆ ಮೊಹಮ್ಮದ್ ಅಲಿ ಜಿನ್ನಾ ಅಂತಾನ. ತೆಲಿಗಿಲಿ ಕಟ್ಟದೆ ನಿನ್ಗಂತಾನ ಶೌಕತ್ ಅಲಿ ಮತ್ತು ಮೊಹಮ್ಮದ್ ಅಲಿಗೆ ತಿಳಿ ಸುದ್ದದಿಲ್ಲ. ಎಲ್ಲಿ ಟರ್ಕಿಸ್ತಾನ, ಎಲ್ಲಿ ಭಾರತ, ಎತ್ತಣ ಮಾಮರ, ಎತ್ತಣ ಕೋಗಿಲಿ, ಹುಚ್ಚುಬಟ್ಟಿ ಹೋಗು, ಏನ್ ಹೇಳಕತ್ತೀನಿ? ಸಂಬಂಧ ಇಲ್ಲ, ಸೂತ್ರ ಇಲ್ಲ. ಅಲ್ಲಿ ಮುಸಲ್ಮಾನ ನಾಯಕನಿಗೆ ಅವಮಾನ ಆಗದಂತೆ ಇಲ್ಲಿ ಹೋರಾಟ ಮಾಡ್ತಾನಂತ. ಮೊಟ್ಟ ಮೊದಲ ಬಾರಿಗೆ ಈ ಖಿಲಾಫತ್ ಚಳವಳಿಯನ್ನ ವಿರೋಧ ಮಾಡಿದಂತ ನಾಯಕ ಯಾರಂದ್ರೆ ಮೊಹಮ್ಮದ್ ಅಲಿ ಜಿನ್ನಾ. ಮನುಷ್ಯನ ಹಂಗೆ ಮೊಹಮ್ಮದ್ ಅಲಿ ಬೆಂಕಿ ಅದು. ಮೊಹಮ್ಮದ್ ಅಲಿ ಜಿನ್ನಾ ಅಂದ್ರೆ ಅವ ಹ್ಯಾಂಗಿದ್ದು, ಒಂದ್ ನಮೂನಿ ಮನುಷ್ಯ ಅವನು. ಬೆಂಕಿ ಅಂದ್ರೆ ಬೆಂಕಿ ಮೊಹಮ್ಮದ್ ಅಲಿ. ಮುಂದ್ ನೋಡಕತ್ತಿರ ಅವನ ಅವತಾರ ಹೆಂಗಿರುತ್ತ ಮೊಹಮ್ಮದ್ ಅಲಿ ಜಿನ್ನಾ ಅಂದ್ರು. ಮೊಹಮ್ಮದ್ ಅಲಿ ಜಿನ್ನಾ ಮೊದಲ ಬಾರಿ ವಿರೋಧ ಮಾಡ್ತಾನೆ. ಆದ್ರೆ ಮೊಹಮ್ಮದ್ ಅಲಿ ಜಿನ್ನಾ ವಿರೋಧ ಮಾಡಿದ್ರು ಚಿಂತೆ ಇಲ್ಲ. ಮೊಹಮ್ಮದ್ ಅನ್ಸಾರಿ ಅನ್ನುವಂತ ವ್ಯಕ್ತಿಯ ನೇತೃತ್ವದಲ್ಲಿ ಈ ಹೋರಾಟ, ಅಧ್ಯಕ್ಷತೆಯಲ್ಲಿ ಹೋರಾಟ ಆರಂಭಗೊಳ್ಳುತ್ತದೆ. ಈ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ವ್ಯಕ್ತಿ ನಸ್ರತ್ ಮಹಾನಿ, ಹಕೀಂ ಅಜಪುಲ್ ಖಾನ್, ಮೊಹಂತ್ ಅಜಾದ್ ಅನ್ನುವಂಥ ವ್ಯಕ್ತಿಗಳು ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತಾರೆ ಸ್ನೇಹಿತರೆ. ಹಾಗಾದ್ರೆ ಟರ್ಕಿಸ್ತಾನದ ಮುಸಲ್ಮಾನ ನಾಯಕನಿಗೆ ಅವಮಾನವಾಗಿದೆ ಅಂತೇಳಿ ಭಾರತೀಯ ಮುಸಲ್ಮಾನ ನಾಯಕರಾಗಿರುವಂತ ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಅವರು ಮಹಾತ್ಮ ಗಾಂಧಿಯ ಜೊತೆಗೂಡಿ ಹೋರಾಟವನ್ನು ಆರಂಭ ಮಾಡ್ತಾರೆ. ಇದನ್ನೇ ನಾವು ಖಿಲಾಫತ್ ಚಳವಳಿ ಅಂತ ಕರಿತೀವಿ. ಅರ್ಥ ಆಯ್ತಾ ಖಿಲಾಫತ್ ಚಳವಳಿ ಅಂದ್ರೆ ಏನು ಅಂತೇಳಿ? ಎಸ್. ಓಕೆ. ಎಸ್, ಖಿಲಾಫತ್ ಚಳವಳಿ ಅಧ್ಯಕ್ಷರು ಮೊಹಮ್ಮದ್ ಅನ್ಸಾರಿ ಅವರು, ಇದರ ನೇತೃತ್ವ ವಹಿಸಿಕೊಂಡವರು ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಅವರು. ಎಸ್. ಹಾಗಾದ್ರೆ ಅಸಹಕಾರ ಚಳವಳಿಯ ಒಂದು ಭಾಗ ಖಿಲಾಫತ್ ಚಳವಳಿ. ಅಸಹಕಾರ ಚಳವಳಿಯ ಒಂದು ಭಾಗ, ಇದು ಸಪರೇಟ್ ಅಲ್ಲ. ಅಸಹಕಾರ ಚಳವಳಿ ಅಷ್ಟು ಬಲಿಷ್ಠ ಆಗ್ಬೇಕಾದ್ರೆ ಈ ಒಂದು ಖಿಲಾಫತ್ ಚಳವಳಿ ಕೂಡ ಒಂದು. ಹಾಗಾದ್ರೆ
ಹಿಂದೂ ಮುಸಲ್ಮಾನರು ಒಂದು ಒಂದಾಗಿ, ಅದು ಹೆಂಗಾರಿರ್ಲಿ, ಅದು ಖಿಲಾಫತ್ತರ್ ಇರಲಿ ಯಾರು ಇರಲಿ, ಒಟ್ಟಾರೆ ನನ್ನ ಉದ್ದೇಶ ಹಿಂದೂ ಮುಸಲ್ಮಾನರು ಒಂದಾಗಿ. ಮಹಾತ್ಮ ಗಾಂಧಿ ಉದ್ದೇಶ ಅದೇ ಇತ್ತು, ಅವ್ರು ಯಾವ್ದಾರ ನೆನಪಿಟ್ಟುಕೊಂಡು ಹೋರಾಟ ಮಾಡಲಿ, ಒಟ್ಟು ಹಿಂದೂ ಮುಸಲ್ಮಾನರು ಒಂದಾಗಬೇಕು, ಹೋರಾಟ ಮಾಡಬೇಕು ಅಷ್ಟೇ. ಹಿಂದೂ ಇಸ್ಲಾಮರು ಒಂದಾಗಿ ಹೋರಾಟ ಮಾಡಿದಂತ ದೊಡ್ಡ ಪ್ರಮಾಣದ ಹೋರಾಟ ಅಂದ್ರೆ ಅದು ಅಸಹಕಾರ ಚಳವಳಿ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದ್ರೆ 1920-22 ಅಸಹಕಾರ ಚಳವಳಿ ಆರಂಭ ಆಗ್ತದೆ. ಅಸಹಕಾರ ಚಳವಳಿ ಆರಂಭ ಆದ ಕಾರಣಗಳು ಆಗಲೇ ಹೇಳಿದೆ ನಿಮಗೆ. ಒಂದು, ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನ ವಿರೋಧ ಮಾಡಿ 379 ಜನ ಭಾರತೀಯರು ಸತ್ತಿದ್ರು, ಪಂಜಾಬಿನ ಸಿಖ್ಖರು. ಇದು ಇದು ಒಂದು ಅಡತಾರ ಕಾಯ್ದೆ, ಇದು ಅಡ್ನೇಡಿ ಕಾಯ್ದೆ ಅಂತ ಕರೀತಾರೆ ಅದಕ್ಕೆ. ಇದು ಕರ್ಫ್ಯೂ ಜಾರಿಗೆ ಯಾರು ತಿರುಗಾಡಬಾರದು, ಗುಂಪು ಗುಂಪಾಗಿ ತಿರುಗಾಡಬಾರ. ನಮ್ಮ ದೇಶದ ನಾವು ಗುಂಪು ಗುಂಪು ತಿರುಗಾಡಲಿಕ್ಕೆ, ಈ ಮಕ್ಕಳಿಗೆ ಏನು, ನಾವು ತಿರುಗಾಡವ್ರೆ. ಗುಂಪು ಗುಂಪಾಗಿ ತಿರುಗಾಡಬಾರದು, ಸಭೆ ಸಮಾರಂಭ ಮಾಡಬಾರದು, ಅಲ್ಲಿ ಹೋಗಬಾರದು, ಇಲ್ಲಿ ಹೋಗಬಾರದು, ಕೆಮ್ಮಬಾರದು. ಇವಕ್ಕೆ ಭಯಂಕರ ಕಿರಿಕಿರಿ ಬ್ರಿಟಿಷರದವು. ತಾವು ಬಂದಿದ್ದು ವ್ಯಾಪಾರ ಮಾಡುವ ಸಲುವಾಗಿ ತಕ್ಕಡಿ ತಗೊಂಡು ತಾವು ಭಿಕ್ಷಕರಾಗಿ ಭಾರತಕ್ಕೆ ಬಂದವ. ಇವ್ರದೊಂದು ಹೆಚ್ಚಿನ ಕಿರಿಕಿರಿ. ಏನಿದು ರೌಲತ್ ಕಾಯ್ದೆ ಮತ್ತೆ ಖಿಲಾಫತ್ ಚಳವಳಿಯನ್ನ ಬೆಂಬಲಿಸುವಂತ ಉದ್ದೇಶಕ್ಕಾಗಿ ಈ ಹೋರಾಟ ಆರಂಭ ಆಗ್ತದೆ, ಸ್ವರಾಜ್ಯ ಬೇಡಿಕೆಯನ್ನ ಈಡೇರಿಸುವಂತದ್ದು. ಹಾಗಾದ್ರೆ ಸ್ನೇಹಿತರೆ, ಈ ಘಟನೆಯಲ್ಲಿ ನಡೆದಂತ ಹೆಂಗ್ ನಡೀತಿ ಈ ಹೋರಾಟ, ಈ ಅಸಹಕಾರ ಬಹಳ ಇಂಪಾರ್ಟೆಂಟ್. ಇದು ಮೇನ್ಸ್ ಕೇಳ್ತಾನೆ, ಪ್ಲೀಸ್ ನೋಟ್ ಮಾಡಿ ಬಿಡಿ, SMS ಮಾಡುದು ಬಿಡಿ, ನೋಟ್ ಮಾಡಿ. ಎಲ್ಲಾ ನಾಯಕರು ತಮಗೆ ಕೊಟ್ಟಿರ್ತಕ್ಕಂತ ಪದವಿಗಳನ್ನ ಹಿಂತಿರುಗಿಸುವುದು. ಹೆಂಗ್ ನಡೀತು ಹೋರಾಟ, ಅಸಹಕಾರ ಚಳವಳಿ ನಡೆದದ್ದು ಹೇಗೆ, ಆ ಘಟನೆಗಳು ಹೆಂಗ್ ನಡೆದು. ಎಲ್ಲಾ ನಾಯಕರಿಗೆ ಬ್ರಿಟಿಷ್ ಸರ್ಕಾರ ಏನೋ ಅವ್ರು ಸಮಾಧಾನ ಮಾಡ್ಬೇಕಂತ ಪ್ರಶಸ್ತಿ ಕೊಟ್ಟಿದ್ದಾರಲ್ಲ, ಇವಕ್ಕ ಭಾರತೀಯರ ಕೆಲವೊಂದು ಕರ್ಕೊಂಡು ಕರ್ಕೊಂಡೋಗಿ ಸನ್ಮಾನ ಮಾಡುದು, ಒಂದ್ ಶಾಲ್ ಹೊಸದು, ಒಂದು ಹಾರ ಹಾಕೋದು, ಪ್ರಶಸ್ತಿ ಕೊಡುದು. ಇವು ಅದನ್ನೇ ನಂಬಿ ಬಿದ್ದು ಅದ್ದಾಡ ಸತ್ತು ಹೋಗುದು. ಮಾತು ಹೇಳಬಾರ್ದಲ್ಲ ಮತ್ತೆ ಹಂಗ್ ಈ ಇನ್ನೊಬ್ರು ಬಿಡದ ಬೀಳ್ತೀವಲ್ಲ ನಾವು, ಈ ಬಕೆಟ್ ಹಿಡಿ ಕೆಲಸ ಅಂತಾರೆ ಅದಕ್ಕೆ. ಅವ್ರಿಗೆ ಸನ್ಮಾನ ಮಾಡಿ ಪ್ರಶಸ್ತಿ ಕೊಟ್ಟಂದ್ರೆ ಅವ್ರ ಪರವಾಗಿ ಮಾತಾಡುದು. ಅದಕ್ಕೆ ಈ ಎಲ್ಲಾ ನಾಯಕರಿಗೆ ಅವ್ರು ಬಹಳ ಶಾಣೆ ಬ್ರಿಟಿಷರು, ಜಗತ್ನಾಗ ಅತ್ಯಂತ ಡೇಂಜರ್ ಮಂದಿ ಅವರು, ಪ್ರಪಂಚ ಆಳಿದವರು ಅವರು. ಇವತ್ತು 50ಕ್ಕಿಂತ ಹೆಚ್ಚು ದೇಶಗಳು ಕಾಮನ್ವೆಲ್ತ್ ರಾಷ್ಟ್ರ ಅಂತ ಕರಿತೀವಿ. ಅವ್ರು ಸಾಮಾನ್ಯ ಮಂದಿ ಅನ್ನೋರು ಬ್ರಿಟಿಷರು. ಅಂತವ್ರು ಏನ್ ಮಾಡ್ತಿದ್ರು, ಭಾರತೀಯರಿಗೆ ಕರೆದ್ಕರು ಸನ್ಮಾನ ಮಾಡುದು, ಪ್ರಶಸ್ತಿ ಕೊಡುದು, ಕೈಸರ್ ಹಿಂದನು ಅಂತ ಪ್ರಶಸ್ತಿ ಕೊಡುದು, ನೈಟ್ಹುಡ್ ಪ್ರಶಸ್ತಿ ಕೊಡುದು. ಯಾಕೆ, ಇವ್ರು ನಮ್ಮನ್ನ ವಿರೋಧ ಮಾಡಬಾರದಲ್ಲ ಅಂತ. ಹಾಗಾದ್ರೆ ಎಲ್ಲಾ ನಾಯಕರಿಗೆ ಬ್ರಿಟಿಷ್ ಸರ್ಕಾರ ನೀಡಿರುವಂತ ಪ್ರಶಸ್ತಿಗಳನ್ನು ವಾಪಸ್ ಕೊಡುದು. ಬೇಡಪ್ಪ ನಿಮ್ ಪ್ರಶಸ್ತಿ ತೋರಿ ಅಂತ. ಒಂದು, ಚುನಾವಣೆ ನಡೆಸಬಾರದು, ಸರ್ಕಾರಿ ನೌಕರರು ಶಾಸಕಾಂಗಗಳಿಗೆ ರಾಜೀನಾಮೆ ಕೊಡಬೇಕು. ಸೂರ್ಯ ಮುಳುಗದ ರಾಷ್ಟ್ರ ಅದು. ಮತ್ತೆ ಚುನಾವಣೆ, ಸರ್ಕಾರಿ ಅಧಿಕಾರಿಗಳು ಶಾಸಕಾಂಗಗಳಿಗೆ ರಾಜೀನಾಮೆ ಕೊಡಬೇಕು. ಈ ಹೋರಾಟದಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಂಡ್ರು, ವಕೀಲರು ಪಾಲ್ಗೊಂಡ್ರು, ಕಾರ್ಮಿಕರು ಪಾಲ್ಗೊಂಡ್ರು, ಶಾಲೆ ಕೋರ್ಟು ಕೈಗಾರಿಕೆ ತೊಳೆದು ಚಳವಳಿಯಲ್ಲಿ ಪಾಲ್ಗೊಳ್ತಾರೆ ಸ್ನೇಹಿತರೆ. ನೋಡಿ ಎಂತ ಒಂದು ಹೋರಾಟ ಇದು. ಹೋರಾಟದ ಘಟನೆಗಳು ಹೆಂಗ್ ನಡೀತು, ಅಸಹಕಾರ ಚಳವಳಿ, ನಾನ್ ಕೋಆಪರೇಟಿವ್ ಮೂಮೆಂಟ್, ಎಲ್ಲಾ ನಾಯಕರು ಬ್ರಿಟಿಷ್ ಸರ್ಕಾರದ ನೀಡಿರುವಂತ ಪದವಿಗಳನ್ನು ವಾಪಸ್ ಕೊಡಬೇಕು, ಚುನಾವಣೆ ನಡೆಸಬಾರದು, ಸರ್ಕಾರಿ ಅಧಿಕಾರಿಗಳು ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು, ಶಾಸಕಾಂಗಗಳಿಗೆ ರಾಜೀನಾಮೆ ನೀಡಬೇಕು, ವಿದ್ಯಾರ್ಥಿಗಳು, ವಕೀಲರು, ಕಾರ್ಮಿಕರು ಶಾಲಾ ಕಾಲೇಜುಗಳನ್ನು ತೊರೆಯಬೇಕು, ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು. ದೊಡ್ಡ ಮಟ್ಟದ ಹೋರಾಟ ಆರಂಭ ಆಯ್ತು ದೇಶಾದ್ಯಂತ. ಇದು ಸಾವಿರಾರು ವಿದ್ಯಾರ್ಥಿಗಳು, 90,000 ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಸ್ನೇಹಿತರೆ ಈ ಹೋರಾಟದಲ್ಲಿ. ಕೆಲವು ಬುಕ್ಗಳಲ್ಲಿ 1,00,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅಸಹಕಾರ ಚಳವಳಿಯಲ್ಲಿ. ಹಾಗಾದ್ರೆ ಅಸಹಕಾರ ಚಳವಳಿ ಘಟನೆಯಿಂದ ನೊಂದಂತ ರವೀಂದ್ರನಾಥ್ ಟ್ಯಾಗೋರ್ ಅವರು ತಮಗೆ ಕೊಟ್ಟಿರ್ತಕ್ಕಂತ ನೈಟ್ಹುಡ್ ಪ್ರಶಸ್ತಿಯನ್ನು ವಾಪಸ್ ಕೊಟ್ರು. ಶಂಕರ್ ನಾಯರ್ ಅವರಿಗೆ ಕೊಟ್ಟಿರ್ತಕ್ಕಂತ ಆ ಕಾರ್ಯಕಾರಿಣಿ ಸಮಿತಿಯ ಸದಸ್ಯತ್ವವನ್ನು ವಾಪಸ್ ಕೊಟ್ರು. ಈ ಘಟನೆಯನ್ನ, ಆ ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನ ಹಿಮಾಲಯದ ಬ್ಲಂಡರ್ ಅಂತ ಹೇಳಿ ಕರೆದರು ಗಾಂಧೀಜಿಯವರು. ಗಾಂಧಿಗೆ ಕೊಟ್ಟಂತ ಕೈಸರ್ ಹಿಂದ್ ಪ್ರಶಸ್ತಿಯನ್ನು ವಾಪಸ್ ಕೊಡ್ತಾರೆ. ನಾಗಲೇ ಹೇಳಿದ್ದೆ ನಿಮಗೆ, ಕೈಸರ್ ಹಿಂದ್ ಅಂದ್ರೆ ಏನು. ಕೈಸರ್ ಹಿಂದ್ ಅಂತಂದ್ರೆ ಬರ್ಕೋರಿ ನೋಟ್ ಮಾಡಿ, 1900 ಏಪ್ರಿಲ್ 10 1900 ಏಪ್ರಿಲ್ 10 ಜಿ ವಿ ಲಿಟ್ನಿ ಅನ್ನುವಂತ ವ್ಯಕ್ತಿ ಇದನ್ನು ಸ್ಥಾಪನೆ ಮಾಡ್ತಾನೆ. ಯಾವುದು, ಕೈಸರ್ ಇ ಹಿಂದ್. ಕೈಸರ್ ಇ ಹಿಂದ್ ನೋಡಿ, ಪ್ರಶಸ್ತಿ ಕೈಸರ್ ಹಿಂದ್ ಈ ಹಂಗಂದ್ರೆ ಏನು, ಕೈಸರ್ ಇ ಹಿಂದ್ ಅನ್ನುವಂತ ಪ್ರಶಸ್ತಿಯನ್ನ 1900 ಏಪ್ರಿಲ್ 10 ಜಿ ವಿ ಲಿಟ್ನಿ ಅನ್ನುವಂತ ವ್ಯಕ್ತಿ ಸ್ಥಾಪನೆ ಮಾಡ್ತಾನೆ. ಇದನ್ನ ಯಾಕೆ ಸ್ಥಾಪನೆ ಮಾಡ್ತಾನೆ, ಯಾರು ಭಾರತೀಯರು ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾರೋ ಅವ್ರಿಗೆ ಸಮಾಧಾನ ಮಾಡೋ ಸಲುವಾಗಿ ಕೊಟ್ಟಂತ ಪ್ರಶಸ್ತಿ ಇದು. ಸಮಾಧಾನ ಮಾಡಿ ಕಳಿಸಿಬಿಡ್ದು ಅವ್ರಿಗೆ, ತೊಗೊಂಡ್ ಹೋರಿಪ್ಪ ಅಂತ, ಸಮಾಧಾನ ಮಾಡಿ ಆರಾಮ ಇರಿಪ್ಪ ಅಂತ.
ಮತ್ತ ಅವ್ರಿಗೆ ವಿಧೇಯರಾಗ್ಬೇಕಲ್ಲ, ಪ್ರಶಸ್ತಿ ತಗೊಂಡ್ಮ್ಯಾಗ ಹೆಂಗ್ ಅವ್ರು ಅವ್ರ ವಿರುದ್ಧ ಹೋರಾಟ ಮಾಡಕ್ ಸಾಧ್ಯ ಇದೆ? ಅವ್ರು ಹಂಗೇನೆ ಬಿದ್ದಂಗ ಐತಲ್ಲ, ಅವ್ರು ಪ್ರಶಸ್ತಿ ತಗೊಂಡ್ರೆ ಮತ್ತೆ ಅದಕ್ಕೆ ಇದನ್ನ ಎಂಪರಾಯರ್ ಆಫ್ ಇಂಡಿಯಾ, ಎಂಪರಾಯರ್ ಆಫ್ ಇಂಡಿಯಾ ಅಂದ್ರೆ ಸ್ನೇಹಿತರೆ ಎಂತ ವಿಚಿತ್ರ ನೋಡ್ರಿ, ಇಡೀ ಭಾರತ ದೇಶದಲ್ಲಿ ಬ್ರಿಟಿಷರನ್ನ ಸಮಾಧಾನ ಮಾಡೋ ಸಲುವಾಗಿ ಬ್ರಿಟಿಷ್ ಸರ್ಕಾರ ಜಾರಿಗೆ ತಂದಂತ ಒಂದು ವಿಶಿಷ್ಟವಾದ ಪ್ರಶಸ್ತಿ ಯಾವ್ದಂದ್ರೆ ಕೈಸರ್ ಇ ಹಿಂದ್ ಅನ್ನುವಂತ ಪ್ರಶಸ್ತಿ. ಆ ಪ್ರಶಸ್ತಿ ಯಾರು ತಗೋತಾರಲ್ಲ ಅವರೆಲ್ಲ ವಿಧೇಯಕರಾಗಿ ಬದುಕಬೇಕು ಅಂತ. ನೋಡಿ, ಮೋತಿಲಾಲ್ ನೆಹರು, ಚಿತ್ತರಂಜನ್ ದಾಸ್ ತಮ್ಮ ವಕೀಲ ವೃತ್ತಿಗೆ ರಾಜೀನಾಮೆ ಕೊಡ್ತಾರೆ ಅಸಹಕಾರ ಚಳವಳಿಯಲ್ಲಿ. ಸ್ನೇಹಿತರೆ, ಸುಭಾಷ್ ಚಂದ್ರ ಬೋಸ್ ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರೆದು ಯಶಸ್ವಿಯಾಗಿರುವಂತ ವ್ಯಕ್ತಿ. ನನ್ನ ಮಾತು ಅರ್ಥ ಆಗ್ತಾ ಇದೆಯಾ, ಕೇಳಿಸ್ತಾ ಇದೆಯಾ? ಎಸ್ ಎಸ್ ಎಸ್. ಒಬ್ಬ ICS ಪರೀಕ್ಷೆ ಪಾಸ್ ಮಾಡಿದಂತ ಸುಭಾಷ್ ಚಂದ್ರ ಬೋಸ್ ತನ್ನ ಹುದ್ದೆಗೆ ರಾಜೀನಾಮೆ ಕೊಡ್ತಾನೆ. ಸ್ನೇಹಿತರೆ, ನಿಮ್ಮ ಕೈ ಕೆಳ ಕೆಲಸ ಮಾಡೋ ಮಗ ಅಲ್ಲ ನಾನು ಸುಭಾಷ್ ಚಂದ್ರ ಬೋಸ್. ಭಾರತೀಯರೇ, ನನಗೆ ರಕ್ತ ಕೊಡಿ, ನಿಮ್ಗೆ ಸ್ವತಂತ್ರ ಕೊಡ್ತೀನಿ ಅಂತ ಹೇಳಿದಂತ ವ್ಯಕ್ತಿ. ಸಾಮಾನ್ಯನ ಈ ದೇಶ ಕಂಡ ಅದ್ಭುತ ಹೋರಾಟಗಾರ ಆತ. ICS ಪರೀಕ್ಷೆ ಪಾಸ್ ಮಾಡಿದಂತ ವ್ಯಕ್ತಿ ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್ ಸಡ್ ಹೊಡೆದು ನಿಮ್ಮ ಇವತ್ ನಾವು KS ಆದ್ರೆ ಸಾಕಪ್ಪ ದೇವ್ರೆ, ಒಳಗ ಒಂದೊಂದು PC ಅಂತ ಕೇಳ್ತಿರ್ತಾವ, ಒಂದು PC ಆದ್ರೆ ಸಾಕ್ರಿ ಅಪ್ಪ, ನಮ್ PC ಸಿಲೆಬಸ್ ಹೇಳ್ರಿ, PC ಕ್ವಶನ್ ಪೇಪರ್ ಕೊಡ್ರಿ, ಆ PC ಹೆಂಗ್ ಬರ್ತಾವ ಅಂತ. ಅವ ಸುಭಾಷ್ ಚಂದ್ರ ಬೋಸ್ ಹೆಂಗಿರ್ಬೋದು ನೋಡ್ರಿ, ಎಂತ ದೊಡ್ಡ ಶಕ್ತಿ. ICS ಪರೀಕ್ಷೆಯನ್ನ ಪಾಸ್ ಮಾಡಿ ಅವ್ರಿಗೆ ರಾಜೀನಾಮೆ ಕೊಟ್ಟ ತೋರ್ ನಿಮ್ ICS ಪರೀಕ್ಷೆ, ನಮ್ಗೇನು ಬೇಕಾಗಿಲ್ಲ. ಅವ್ರ ತಂದೆ ತಾಯಿ ಆಸೆ ಆಗಿತ್ತು ಸ್ನೇಹಿತರೆ, ಸುಭಾಷ್ ಚಂದ್ರ ಬೋಸ್ ಅವರ ತಂದೆ ತಾಯಿ ಆಸೆ ಏನಂದ್ರೆ ನೀನು ICS ಆಫೀಸರ್ ಆಗ್ಬೇಕು ಅಂತ. ಅವರ ತಂದೆ ತಾಯಿ ಆಸೆ ಈಡೇರಿಸ್ತಾನೆ, ಆದರೆ ಅವ್ರ ಕೈ ಕೆಳಗೆ ಕೆಲಸ ಮಾಡಂಗಿಲ್ಲ. ಯಾರು? ಸುಭಾಷ್ ಚಂದ್ರ ಬೋಸ್ ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮ್ಗೆ ರಾಜೀನಾಮೆ ಕೊಡ್ತಾನೆ ಅಸಹಕಾರ ಚಳವಳಿಯಲ್ಲಿ. ಅಸಹಕಾರ ಚಳವಳಿ ಆರಂಭವಾದ ದಿನವೇ ಸ್ನೇಹಿತರೆ ನೋವಿನ ಸಂಗತಿ ಏನಂದ್ರೆ ಬಾಲಗಂಗಾಧರ ತಿಲಕರು ಸಾಯ್ತಾರೆ. PSI ಕ್ವಶನ್, KS ಕ್ವಶನ್, FDA ಕ್ವಶನ್, FDA ಕ್ವಶನ್, KS ಕ್ವಶನ್, PSI ಕ್ವಶನ್. ಏನು? ಅಸಹಕಾರ ಚಳವಳಿ ಆರಂಭವಾದ ಸಮಯದಲ್ಲಿ ನಮ್ಮ ನಗಲಿದಂತ ರಾಷ್ಟ್ರ ನಾಯಕ ಯಾರು ಅಂದ್ರೆ ಅದು ಬಾಲಗಂಗಾಧರ ತಿಲಕ್. ಸ್ನೇಹಿತರೆ, ಬಾಲಗಂಗಾಧರ ತಿಲಕ್ ನ್ಯುಮೋನಿಯಾ ಅನ್ನುವಂತ ಕಾಯಿಲೆಯಿಂದ 1920 ಆಗಸ್ಟ್ 1ರಂದು ನಮ್ಮ ನಗಲ್ತಾರೆ. ಆ ಸಮಯದಲ್ಲಿ ಗಾಂಧಿಯವರು ಒಂದು ಮಾತು ಹೇಳ್ತಾರೆ, ಭಾರತದ ಭದ್ರ ಕೋಟಿಯೊಂದು ಉರುಳಿ ಬಿದ್ದಿತ್ತು, ಭಾರತದ ಬಲವಾದ ಕೋಟಿಯೊಂದು ಉರುಳಿ ಬಿದ್ದಿತ್ತು ಅಂತ. ನಮ್ಮ ನಗಲಿದಂತ ಅಶಾಂತಿಯ ಜನಕ, ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು ಅಂತ ಹೇಳಿದಂತ ಒಬ್ಬ ಮಹಾನ್ ಹೋರಾಟಗಾರ ನಮ್ಮನ್ನ ಬಿಟ್ಟು KD ಬಾಸ್ ಅವರು ಈಗಾಗಲೇ ಹೇಳಿದ್ದೇನೆ ನಾನು, ICS ಪರೀಕ್ಷೆ ಪಾಸ್ ಮಾಡಿದ ಮೊದಲ ವ್ಯಕ್ತಿ ಯಾರಂದ್ರೆ ಸತ್ಯೇಂದ್ರನಾಥ್ ಟ್ಯಾಗೋರ್. ಪಾಠ ಕೇಳಿ ಪ್ಲೀಸ್ ಪ್ಲೀಸ್, ನಾ ಈಗಾಗಲೇ ಅದ್ರ ಬಗ್ಗೆ ಡಿಸ್ಕಸ್ ಮಾಡೀನಿ. ನೀವು ಸುಮಾರು 1000 ವಿದ್ಯಾರ್ಥಿಗಳು ಪಾಠ ಕೇಳ್ತಾ ಇದ್ದಾರೆ, ನೀವು ಯಾರು ಏನೋ ಕಮೆಂಟ್ ಮಾಡಬೇಡಿ ಪ್ಲೀಸ್, ಪಾಠ ಕೇಳಿ. ಎಸ್ ಸ್ನೇಹಿತರೆ, ಅಸಹಕಾರ ಚಳವಳಿಯಲ್ಲಿ ನಿಧಾನ ಹೊಂದಿರತಕ್ಕಂತ ಒಬ್ಬ ನಾಯಕ ಯಾರು ಅಂದ್ರೆ ಬಾಲಗಂಗಾಧರ ತಿಲಕ್. ಬಾಲಗಂಗಾಧರ ತಿಲಕ್ ಸ್ನೇಹಿತರೆ, ಸ್ನೇಹಿತರೆ ತಿಲಕ ಸ್ವರಾಜ್ಯ ನಿಧಿಯನ್ನು ಸ್ಥಾಪನೆ ಮಾಡ್ತಾರೆ. ಅವ್ರು ಮರಣಪ್ಪಿದಾಗ ತಿಲಕ ಸ್ವರಾಜ್ಯ ಅನ್ನುವಂತ ಒಂದು ನಿಧಿ ಸ್ಥಾಪನೆ ಮಾಡ್ತಾರೆ. ತಿಲಕ ಸ್ವರಾಜ್ಯ ನೋಟ್ ಮಾಡ್ತಾ ಇದ್ದೀರಾ? ನೋಟ್ ಮಾಡ್ತಾ ಇದ್ದೀರಿ? ನೋಟ್ ಮಾಡಿ, ಸ್ಲೋ ಹೇಳ್ತೇನೆ, ನೋಟ್ ಮಾಡಿ ಪ್ಲೀಸ್. ಸ್ಪೀಡ್ ಆದ್ರೆ ಹೇಳಿ, ನಾ ಸ್ಲೋ ಹೇಳ್ತೇನೆ. ಓಕೆ, ತಿಲಕ ಸ್ವರಾಜ್ಯ ಅನ್ನುವಂತ ಒಂದು ನಿಧಿಯನ್ನು ಸ್ಥಾಪನೆ ಮಾಡ್ತಾರೆ. ಕೇವಲ 6 ತಿಂಗಳಲ್ಲಿ, 6 ಮಂತ್, 6 ತಿಂಗಳಲ್ಲಿ ಕೋಟಿಗಟ್ಟಲೆ ಹಣ ಸಂಗ್ರಹ ಆಗ್ತದೆ ಸ್ನೇಹಿತರೆ. ಕೋಟ್ಯಾಂತರ ರೂಪಾಯಿ ಸಂಗ್ರಹ ಆಗ್ತದೆ, ಕೋಟಿ 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 ಹಣ ಸಂಗ್ರಹ ಆಗ್ತದೆ. ಭಾರತೀಯ ಹೃದಯವಂತಿಕೆ ಅಂತ ನೋಡಿ, ವಿಚಾರ ಮಾಡಿ, ಮನಸ್ಸು ಮಾಡಿದ್ರೆ ಭಾರತೀಯರು ಯಾರು ಬಡವರು? ಭಾರತೀಯ ಯಾವತ್ತು ಬಡವರು ಇಲ್ಲ, ಎವರ್ ಗ್ರೀನ್ ರಿಚ್ ಇರೋರು. ನಾವು ಕೊಹಿನೂರ್ ವಜ್ರೋದ ಚಿಂತೆ ಮಾಡಿಲ್ಲ, ನಾವು ಮಯೂರ ಸಿಂಹ ಆರಾಮ ಉಂಡು ತಿಂದು ಏನೇ ಕಲಕಂತ ಕುಂತವ್ರು ನಾವು ಭಾರತೀಯರು. ನಾವು ಎಂದು ಯಾವತ್ತು ಬಡತನ ನಮ್ಮ ಜೀವನದಾಗ ಬಂದಿಲ್ಲ ನಾವು. ಅಂತ ಒಂದು ವಿಶೇಷ ಶಕ್ತಿ ಹೊಂದಿದವರು ಕೋಟಿಗಟ್ಟಲೆ ದಾನ ಮಾಡಿದವರು ಸ್ನೇಹಿತರೆ. ಆ ಕೋಟ್ಯಾಂತರ ಹಣವನ್ನ ತೆಗೆದುಕೊಂಡು ಅಸಹಕಾರ ಚಳವಳಿಗೆ, ಎಸ್ ಅಸಹಕಾರ ಚಳವಳಿಗೆ ಇದು ಯೂಸ್ ಆಯ್ತು. ಯಾವುದು? ಕೋಟಿಗಟ್ಟಲೆ ಆದ ತಿಲಕ ಸ್ವರಾಜ್ಯ ಅಂತ. ಸ್ವದೇಶಿ ವಸ್ತುಗಳ ಬಹಿಷ್ಕಾರ, ವಿದೇಶಿ ವಸ್ತುಗಳ ಬಹಿಷ್ಕಾರ, ಸ್ವದೇಶಿ ವಸ್ತುಗಳನ್ನು ಪ್ರೀತಿಸುವುದು, ದೇಶಾದ್ಯಂತ ಹರತಾಳ ಆಚರಣೆ ಮಾಡುವುದು ಈ ಒಂದು ಅಸಹಕಾರ ಚಳವಳಿ. ಸ್ನೇಹಿತರೆ, ಅಸಹಕಾರ ಚಳವಳಿಯಲ್ಲಿ ಪರಿಣಾಮಗಳಿದ್ರೆ ಎಫೆಕ್ಟ್ ಏನಾಯ್ತು, ಇದರ ಎಫೆಕ್ಟ್ ಏನಾಯ್ತು? ಮಹಾರಾಷ್ಟ್ರದಲ್ಲಿ ಈ ಚಳವಳಿ ಅತಿ ಬಲಹೀನವಾಯಿತು. ಇದು ಬಲಹೀನ ಮಹಾರಾಷ್ಟ್ರದಲ್ಲಿ ಯಾಕೆ ಅಂತಂದ್ರೆ ಬಾಲಗಂಗಾಧರ ತಿಲಕರು ಇಲ್ಲ.
ಬಾಲಗಂಗಾಧರ ತಿಲಕರು ಇಲ್ಲ, ಬಾಲಗಂಗಾಧರ ತಿಲಕರು ಇಲ್ಲದೇ ಇರೋ ಸಲುವಾಗಿ ಇದು ಅಷ್ಟೊಂದು ಯಶಸ್ವಿ ಆಗಲಿಲ್ಲ ಮಹಾರಾಷ್ಟ್ರದಲ್ಲಿ. ಆದರೆ ಒಂದಂತರೂ ಸತ್ಯ, ಹಿಂದೂ ಮುಸಲ್ಮಾನರ ಮಧ್ಯೆ ಐಕ್ಯ ಸಾಧಿಸುವಲ್ಲಿ ಇದು ಯಶಸ್ವಿ ಆಯ್ತು. ಸ್ನೇಹಿತರೆ, ಚೌರಿ ಆ ಖಿಲಾಫತ್ ಚಳವಳಿ ಹೆಂಗ್ ನಡೆದತ್ತು ಗೊತ್ತಾ? ಖಿಲಾಫತ್ ಚಳವಳಿ ಹೆಂಗ್ ನಡೀತು ಗೊತ್ತಾ? ನಿಮ್ಗೆ ಗೊತ್ತಿರಲಿ, ಖಿಲಾಫತ್ ಚಳವಳಿ ರಾಷ್ಟ್ರ ಮಟ್ಟದಲ್ಲಿ ಹೆಂಗ್ ನಡೆದತ್ತಂದ್ರೆ, ದಯಾನಂದ ಸರಸ್ವತಿ ಅವರು ಸ್ಥಾಪನೆ ಮಾಡಿದ ಸಮಾಜ ಆರ್ಯ ಸಮಾಜ. ಆ ಆರ್ಯ ಸಮಾಜ ಓಕೆನಾ? ದಯಾನಂದ ಸರಸ್ವತಿ ಸ್ಥಾಪನೆ ಮಾಡಿದ ಸಮಾಜ ಆರ್ಯ ಸಮಾಜ ಓಕೆ. ಆ ಆರ್ಯ ಸಮಾಜವನ್ನ ಬೆಳೆಸುವಂತ ನಾಯಕ ಯಾರಂದ್ರೆ ಸ್ವಾಮಿ ಶ್ರದ್ಧಾನಂದ ಅಂತ ಒಬ್ಬ ಇದ್ದ, ಸ್ವಾಮಿ ಶ್ರದ್ಧಾನಂದ. ಆ ಸ್ವಾಮಿ ಶ್ರದ್ಧಾನಂದನನ್ನ ಮುಸಲ್ಮಾನ ನಾಯಕರು, ಅರ್ಥ ಆಗ್ತಾ ಇದೆಯಾ, ಖಿಲಾಫತ್ ಚಳವಳಿ ಹಿಂದೂ ಮುಸಲ್ಮಾನರ ಮಧ್ಯೆ ಆ ಐಕ್ಯತೆ ಹೆಂಗ್ ಮೂಡಿತ್ತು? ಯುನಿಟಿ, ಯುನಿಟಿ ಬಿಟ್ವೀನ್ ಹಿಂದೂ ಅಂಡ್ ಮುಸ್ಲಿಂ. ಆ ಹಿಂದೂ ಮುಸ್ಲಿಮರ ಮಧ್ಯದಲ್ಲಿ ಆ ಒಂದು ಐಕ್ಯತೆ ಹೆಂಗ್ ಮೂಡಿತು ಅಂತಂದ್ರೆ, ಸ್ವಾಮಿ ಶ್ರದ್ಧಾನಂದನನ್ನ ದೆಹಲಿಯ ಜುಮ್ಮಾ ಮಸೀದಿಯಲ್ಲಿ ಹಿಂದೂ ಧರ್ಮದ ಬಗ್ಗೆ ಪ್ರಚಾರ ಮಾಡ್ಲಕ್ ಕರೀತಾರೆ. ನೀವು ಬನ್ನಿ ಗುರುಗಳೇ, ನಮ್ಮ ಮಸೀದಿಯಲ್ಲಿ ನೀವು ಹಿಂದೂ ಧರ್ಮದ ವಿಚಾರಗಳನ್ನ ಪಾಠ ಬೋಧ ಮಾಡಿ, ಮೀನ್ಸ್ ಹಿಂದೂ ಮುಸಲ್ಮಾನರು ಒಂದು ಅಂತ ಬ್ರಿಟಿಷರದ ನೋಡಿ ಬಿದ್ದು ಅದ್ದಾಡ ಹೇಳ್ಬೇಕವ್ರು. ನೋಡಿ, ಸ್ವಾಮಿ ಶ್ರದ್ಧಾನಂದನನ್ನ ಆ ದೆಹಲಿಯ ಜಾಮಿಯಾ ಮಸೀದಿಯಲ್ಲಿ ಹಿಂದೂ ಧರ್ಮದ ಪ್ರಚಾರ ಮಾಡಲು ಕರೆ ಕೊಡ್ತಾರೆ. ನೋಡಿ, ಒಂದು ಇನ್ನೊಂದು ವಿಶೇಷ ಏನಂತಂದ್ರೆ, ಪಂಜಾಬಿನ ಸಿಖ್ಕರು ಪಂಜಾಬಿನ ಅಮೃತಸರದ ಕೀಲಿ ಕೈಯನ್ನ, ಪಂಜಾಬದ ಆ ಅಮೃತದ ಬಂಗಾರದ ಕೀಲಿ ಕೈಯನ್ನ ಪಂಜಾಬಿನ ಮುಸಲ್ಮಾನ ನಾಯಕನಾಗಿರುವಂತ ಡಾಕ್ಟರ್ ಯಾರು, ಸೈಫುದ್ದೀನ್ ಕಿಚ್ಲು ಅವರಿಗೆ ಆ ಬೀಗದ ಕೈ ಕೊಡ್ತಾರೆ. ಬೀಗದ ಕೈ ನಿಮ್ ಕಡೆ ಇಟ್ಕೊಡ್ರಿ, ನಿಮ್ ಮ್ಯಾಗ ನಂಬಿಕೆ ಇದೆ ನಾವು ನೀವೆಲ್ಲ ಬಂದು ಅಂತ. ನೋಡಿ, ಆ ಹಿಂದೂ ಮುಸಲ್ಮಾನರ ಮಧ್ಯೆ ಒಗ್ಗಟ್ಟಿತ್ತ ತಾನೆ? ಹಿಂದೂ ಮುಸಲ್ಮಾನರ ಮಧ್ಯೆ ಅವರವರ ಮಧ್ಯೆ ಪರಸ್ಪರ ಒಗ್ಗಟ್ಟು ಬೆಳೆಸಿರುತ್ತಾನೆ? ಎಸ್. ಮತ್ತೆ ಈ ಖಿಲಾಫತ್ ಚಳವಳಿಯ ಮೂಲಕ ಸಂದೇಶ ಸಾರಿದ್ದೇನು ಅಂದ್ರೆ, ಹಿಂದೂ ಮುಸಲ್ಮಾನರ ಐಕ್ಯತೆಯನ್ನು ಸಾಧಿಸುವಂತದ್ದು. ಜನರಲ್ಲಿ ಸ್ವದೇಶಿ ವಸ್ತುಗಳ ಮೇಲಿನ ಪ್ರೀತಿ ಜಾಸ್ತಿ ಆಯ್ತು, ಜನರಲ್ಲಿ ಸ್ವತಂತ್ರದ ಅರಿವು ಮೂಡಿಸಿತು, ಪ್ರತಿಯೊಬ್ಬರಲ್ಲಿಯೂ ದೇಶ ಪ್ರೇಮ ಹೆಚ್ಚಾಯಿತು. ನಾವು ಇನ್ಮೇಲೆ ಗಾಂಧಿ ಚರಕವನ್ನೇ ಬಳಸಬೇಕು, ಹತ್ತಿ ಬಟ್ಟೆಯನ್ನೇ ಧರಿಸಬೇಕು, ನಾವೆಲ್ಲ ಭಾರತೀಯರು ಎಳ್ನೀರೇ ಕುಡಿಬೇಕು, ಬ್ರಿಟಿಷ್ ವಸ್ತುಗಳನ್ನು ವಿರೋಧ ಮಾಡಬೇಕು. ಭಾರತೀಯರಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಬೆಳೀತು, ಪ್ರತಿಯೊಬ್ಬ ಭಾರತೀಯರು ನಾವೆಲ್ಲ ಒಂದು ಅನ್ನುವಂತ ಭಾವನೆ ಮೂಡಿತು. ಬ್ರಿಟಿಷರಿಗೆ ಭಾರತೀಯ ಸ್ವರಾಜ್ಯ ಪಡೆಯಲು ಎಷ್ಟು ಕಾತುರ ಎಂದು ತಿಳಿಯಿತು. ನೋಡಿ, ಈ ಹೋರಾಟದಿಂದ ಭಾರತ ಬ್ರಿಟಿಷ್ ಸರ್ಕಾರ ಗಡಗಡಗಡಗಳು ನಡಿಗೋಯ್ತು. ಅಸಹಕಾರ ಚಳವಳಿ ದೇಶಾದ್ಯಂತ ಗಡಗಡಗಡಗಡ ಇಡೀ ಬ್ರಿಟಿಷ್ ಸರ್ಕಾರ ನಡಗಬೇಕು. ಹಿಂದೂ ಮುಸ್ಲಿಮರ ಐಕ್ಯತೆ ಮುರಿಯಲು ಮುಂದಾದ ಭಾರತೀಯ ಪ್ರಮುಖ ನಾಯಕರನ್ನು ಜೈಲಿಗೆ ಹಾಕಲಾಯಿತು ಅಂತ. ಯಾರಾದರೂ ಹಿಂದೂ ಮುಸಲ್ಮಾನರ ಮಧ್ಯದಲ್ಲಿ ಏನಾದರೂ ಐಕ್ಯತೆಯನ್ನ ಮೂರಿರಲು ಮುಂದಾದವಂತ ಜೈಲಿ ಹಾಕಿಬಿಡ್ದವ್ರು ಅಂತ ಹೇಳಿ, ಹಿಂದೂ ಮುಸಲ್ಮಾನರ ಐಕ್ಯತೆ ಮುರಿಯಲು ಮುಂದಾದವರ ಭಾರತೀಯರ ಪ್ರಮುಖ ನಾಯಕರನ್ನ ಜೈಲಿಗೆ ತಳ್ಳಲಾಯಿತು. ಹೋರಾಟದ ಎಫೆಕ್ಟ್ ಹೆಂಗಿತ್ತು ನೋಡಿ ಸ್ನೇಹಿತರೆ. 1921 ಬ್ರಿಟನ್ನಿನ ರಾಜಕುಮಾರಿ ವೆಲ್ಸ್ ಬಾಂಬೆ ಮತ್ತು ಕಲ್ಕತ್ತಾಗಳಿಗೆ ಭೇಟಿ ನೀಡಿದಾಗ ವಾಹನವಿಲ್ಲದೆ ನಡೆದುಕೊಂಡು ಹೋಗುವ ಪರಿಸ್ಥಿತಿ ಒದಗಿತ್ತು ಅಂತ. ಎಂಥ ಕ್ರಮ ಇರಬೇಕು ವಿಚಾರ ಮಾಡಿ, ಎಷ್ಟು ಭಾರತೀಯರು ಒಗ್ಗಟ್ಟಿತ್ತು. 1921 ಹೆಣಮಗಳು ಬಂದಾಳೆ, ಯಾರು ಅಂದ್ರೆ ಇಂಗ್ಲೆಂಡ್ ದೇಶದ ಹೆಣಮಗಳು, ರಾಜಕುಮಾರಿ ನಮ್ ಭಾರತ ನೋಡ್ಬೇಕಂತ ಬಂದಾಳೆ. ಆ ಹೆಣಮಗಳು ಯಾವುದು ಆಟೋನೇ ಇಲ್ಲ, ಕುದುರೆ ಇಲ್ಲ, ಏನು ಏನೇನು ನಡ್ಕೋತ ಹೋಗ್ಬೇಕು ಹೆಣಮಗಳು. ಆ ತರದ ಪರಿಸ್ಥಿತಿ ಇದ್ದು ಇದು ತಾಕತ್ತು. ಭಾರತೀಯರಂದ್ರೆ ತಾಕತ್ ಹೆಂಗ್ ಪ್ರದರ್ಶನ ಮಾಡಿದ್ದಾರೆ ನೋಡಿ 1921 ಅಸಹಕಾರ ಚಳವಳಿಯಲ್ಲಿ. ಸ್ನೇಹಿತರೆ, ಈ ಸಂದರ್ಭದಲ್ಲಿ ಗಾಂಧಿಯವರು ಮಧುರೈನಲ್ಲಿ, ಇಂಪಾರ್ಟೆಂಟ್, ಮಧುರೈನಲ್ಲಿ ಶಾಲಾ ಮಕ್ಕಳು ಖಾದಿ ಬೆಲೆ ಹೆಚ್ಚಾಗುವುದನ್ನು ಪ್ರಶ್ನಿಸಿದರು. ಆಗ ಗಾಂಧೀಜಿಯವರು ಅರೆಬೆತ್ತಲೆಯ ಪಕ್ಕಿರಾದರು ಅಂತ. ಸ್ನೇಹಿತರೆ, ಎರಡು ಘಟನೆಗಳು ಗಾಂಧಿಯವರ ಜೀವನದಲ್ಲಿ ಅವರು ಅರೆಬೆತ್ತಲೆಯ ಪಕ್ಕಿರಾಗಿದ್ದು ಎರಡು ಘಟನೆ. ಒಂದು, ಇದು ಮಧುರೈ ಶಾಲೆಯ ಮಕ್ಕಳು ಖಾದಿ ಬೆಲೆ ಹೆಚ್ಚಾಗಿದ್ದನ್ನು ಪ್ರಶ್ನಿಸಿದಾಗ ಗಾಂಧೀಜಿಯವರು ಅರೆಬೆತ್ತಲಾಗ್ತಾರೆ. ಒಂದು. ಇನ್ನೊಂದ್ಸರೆ ಅರೆಬೆತ್ತಲೆ ಅಂದ್ರೆ ಅವ್ರು ಬಟ್ಟೆಗಳನ್ನು ತೆಗೆದು ಅರಿಬಿಗಳನ್ನು ಹಾಕೊಂಡಿದ್ದು, ಅದೇ ಅರೆಬೆತ್ತಲೆ ಪಿಕ್ಕಿರ. ಸಾಯುವರೆಗೆ ಒಂದು ಒಂದು ಶಲ್ಯ ಒದಿಸ್ಕೊಂಡು ಒಂದು ಕಟ್ಟಿಗೆ ಹಿಡ್ಕೊಂಡು ತಿಗಾಡಿದ್ದು. ಇನ್ನೊಂದು ಘಟನೆ ಏನಂದ್ರೆ, ಗಾಂಧೀಜಿಯವರು ಸಬರಮತಿ ನದಿಯ ದಂಡೆಯ ಮೇಲೆ ಒಂದು ದಿನ ಆ ಸಬರಮತಿ ನದಿಯನ್ನ ದಾಟುವ ಸಮಯದಲ್ಲಿ ಒಬ್ಬ ಹೆಣ್ಣು ಮಗಳು ಆ ಹಳ್ಳದಲ್ಲಿ ಕುಂತಿದ್ದಳಂತ. ಎಷ್ಟು ವಿನ್ಸ್ಟನ್ ಚರ್ಚಿಲ್ ಅಮ್ಮ ಅಂತ ಬೇರೆ ಓಕೆ ಕರೆದಿದ್ದಾರೆ, ಬಟ್ ಅವರು
ಆ ಡ್ರೆಸ್ ಸುಧಾ ಪಾಟೀಲ್ ಅವರೇ ಆ ಡ್ರೆಸ್ ಹಾಕೊಂಡಿದ್ದೆ ಯಾವಾಗ ಅಂತ ಎರಡು ಘಟನೆ. ಒಂದು ಆ ಏನು ಮಧುರೈನ ಮಕ್ಕಳು ಆ ಹತ್ತಿ ಖಾದಿ ಬಟ್ಟೆ ಬೆಲೆ ಹೆಚ್ಚಾಯಿತು ಅಂತ ಪ್ರಶ್ನೆ ಮಾಡಿದ್ದು ಒಂದು ಘಟನೆ. ಇನ್ನೊಂದು ಇದಕ್ಕಿಂತ ಎಫೆಕ್ಟಿವ್ ಘಟನೆ ಏನು ಅಂತಂದ್ರೆ, ಗಾಂಧಿ ಯಾವತ್ತು ಬಡ ಅಲ್ಲ, ಗಾಂಧಿ ರಿಚೆಸ್ಟ್ ಪರ್ಸನ್, ಗಾಂಧಿ ಒಬ್ಬ ಶ್ರೀಮಂತ ಕುಟುಂಬದಿಂದ ಬಂದಂತ ವ್ಯಕ್ತಿ. ಹಾ ಎಸ್, ಆ ಹೆಣ್ಣು ಮಗಳು ಬಟ್ಟೆ ತೊಳ್ಯಾಕ ಹೋದಾಗ ಒಂದೇ ಒಂದು ಸೀರೆ ಇತ್ತು. ಆ ಹೆಣ್ಣು ಮಗಳು ಹಳ್ಳದಲ್ಲಿ ನಿಂತಿದ್ದಳು, ಹೊರಗೆ ಬರಲಿಲ್ಲ, ಬಾಬಾ ಅಂತ ಕರೆದ್ರು ಬರಲಿಲ್ಲ, ಯಾಕಂತ ಕೇಳಿದಾಗ, ಸೈಬ್ರೆ ನಂದು ಒಂದೇ ಬಟ್ಟೆ ಇದೆ, ನಾನು ಬಟ್ಟೆಯನ್ನು ತೊಳೆದು ಹಾಕಿದ್ದೇನೆ, ನಾನು ಬತ್ತಲೆಯಾಗಿ ಅರೆಬೆತ್ತಲೆಯಾಗಿ ನಿಂತಿದ್ದೇನೆ, ದಯವಿಟ್ಟು ನೀವು ಹೋಗಿ ಬರೀ ಅಂದಾಗ, ಮಹಾತ್ಮ ಗಾಂಧಿ ಅಂದ್ರತ್ತ ಭಾರತೀಯರ ಎಷ್ಟೋ ಜನರಿಗೆ ಬಟ್ಟೆನೆ ಇಲ್ಲ ಅಂದ್ರೆ ನನ್ನ ಮೇಲೆ ಬಟ್ಟೆ ಇದ್ದಾರೆ ಅದಕ್ಕೆ ಬೇಕು ಅಂತೇಳಿ ಶ್ರೀಮಂತ ಬಟ್ಟೆಗಳನ್ನ ಗಾಂಧಿಯವರು ತಿರಸ್ಕಾರ ಮಾಡ್ತಾರೆ. ಅಲ್ಲಿಂದ ಅವರು ಅರೆಬೆತ್ತಲೆಯಾಗಿ ಪ್ರಾರಂಭ ಮಾಡ್ತಾರೆ ಅಂತ ನಾವು ಹೋರಾಟ ಮಾಡ್ತೀವಿ ಸ್ನೇಹಿತರೆ. ಈ ಒಂದು ಅಸಹಕಾರ ಚಳವಳಿಯ ನಾವು ಪರಿಣಾಮಗಳನ್ನ ಅಧ್ಯಯನ ಮಾಡಿದೆವು. ಇದಕ್ಕಿಂತ ಹೆಚ್ಚಾಗಿ ಚೌರಿ ಚೌರಾ ಘಟನೆ ಸ್ನೇಹಿತರೆ, 1922 ಫೆಬ್ರವರಿ 5 ಚೌರಿ ಚೌರಾ ಘಟನೆ ಇಂಪಾರ್ಟೆಂಟ್. ಏನಿದೆ ಚೌರಿ ಚೌರಾ 1922 ಫೆಬ್ರವರಿ 5 ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, 1922 ಫೆಬ್ರವರಿ 5 ಉತ್ತರ ಪ್ರದೇಶದ ಗೋರಖ್ಪುರ ಅನ್ನುವಂತ ಸ್ಥಳದಲ್ಲಿ ಚೌರಿ ಚೌರಾ ಅನ್ನುವಂತ ಒಂದು ಊರು. 1900 ಇದು ಎಫೆಕ್ಟ್, ಯಾವ್ದ್ರ ಎಫೆಕ್ಟ್ ಇದು, ಈ ಅಸಹಕಾರ ಚಳವಳಿ ಎಫೆಕ್ಟ್. 1922 ಫೆಬ್ರವರಿ 5 ಉತ್ತರ ಪ್ರದೇಶದ ಗೋರಖ್ಪುರದ ಹತ್ತಿರ ಚೌರಿ ಚೌರಾ ಅನ್ನುವಂತ ಒಂದು ಸ್ಥಳದಲ್ಲಿ ಪೊಲೀಸರು ಇದನ್ನ ದಮನಕಾರಿ ಮಾಡಬೇಕು ಅಂತೇಳಿ ಸ್ನೇಹಿತರ ಆರಂಭದಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿರುವಂತಹ ವ್ಯಕ್ತಿಗಳಿಗೆ ಅವಕಾಶ ಕೊಡ್ತಾರ ಅವರು. ಹಾ ಆಯ್ತು ಓಕೆ ಅಂತೇಳಿ, ಆಯ್ತು ನೀವು ಮಾಡಿ ಪ್ರತಿಭಟನೆ ಮಾಡ್ತೀರ ಮಾಡ್ರಿ ಅಂತೇಳಿ ಪ್ರತಿಭಟನೆಗೆ ಅವಕಾಶ ಕೊಡ್ತಾರೆ. ಸುಮಾರು ಆರಂಭದಲ್ಲಿ 3-4 ಸಾವಿರ ಜನ ಇದ್ರು ಅಂತೇಳಿ, ಮುಬಾರಕ್ ರೈಟ್, 3-4 ಸಾವಿರ ಜನ ಇದ್ರು, ಹೋರಾಟ ಆರಂಭ ಮಾಡಿದ್ರು. ಪರ್ಮಿಷನ್ ಕೊಟ್ಟಂತ ಪೊಲೀಸರು, ಅದಕ್ಕೆ ಬೆಂಬಲ ಕೊಟ್ಟಂತ ಪೊಲೀಸರು ಅವರೇ ತಪ್ಪು ಮಾಡ್ತಾರೆ. ಇವರು ಪ್ರತಿಭಟನೆ ಮಾಡಿ ಭೋಲಾ ಭಾರತ್ ಮತ ಹಾಕಿ ಮಹಾತ್ಮ ಗಾಂಧಿ ಜಯವಾಗಲಿ, ಮೌಲಾನ್ ಕಬ್ ಯಾರು ಅಬ್ದುಲ್ ಕಲಾಂ ಅವ್ರಿಗೆ ಜಯವಾಗಲಿ, ಅಷ್ಟು ಮಂದಿ ಹೋರಾಟ ಮಾಡ್ತಿರ್ತಾರೆ. ಹೋರಾಟ ಮಾಡುವಾಗ ಇವ್ರು ಸುಮ್ ಕುಂದ್ರಂಗಿಲ್ಲ, ಬ್ರಿಟಿಷರು ಹಿಂದೆ ಬಂದು ಆ ಒಂದು ಬಾಂಬ್ ಹೊಡೆದಂಗ್ ಮಾಡೋದು, ಗಾಳ ಗುಂಡು ಹಾರಿಸಿದಂಗ್ ಮಾಡೋದು. ಇವ್ರಂದ್ರೆ ಭಾರತೀಯ ಪ್ರತಿಭಟನಾಕಾರರು ಹಿಂಗ್ಯಾಕ್ ಮಾಡಾಕತ್ತಾರ ಇವ್ರು ಅಂತ. ಆರಂಭದಲ್ಲಿ ಪರ್ಮಿಷನ್ ಕೊಟ್ಟವ್ರು ಇವರೇ ಕೊಟ್ಟು ಈ ತರ ಯಾಕೆ ಮಾಡಾಕತ್ತರು. ಆ ಸಮಯದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಯ ಆ ಒಂದು ಗುಂಡಿನ ದಾಳಿ ಖಾಲಿ ಬಂದ್ಬಿಡಿತ್ತು. ಅವಾಗ ಭಾರತೀಯರಂದ್ರು ಹಿಂಗಾದ್ರೆ ಸುಮ್ ಕುಂತ್ರ ನಡೆಯಂಗಿಲ್ಲ ಅಂತೇಳಿ ಹೊಡೆದ್ರು, ಗುಂಡುಗಲ್ ತಗೊಂಡ್ರು, ತೋರಿಲ್ಲ ನಡ್ರಿಲ್ಲ ಅವ್ನು ಹಾಡಿದ್ರು ಬೆನ್ನ ಹತ್ತಿ ಎಲ್ಲ ಪೊಲೀಸರಿ ಬೆದ್ರಲ್ಲ ಕೈಯಟ್ ಕೊಳ್ಳಿ ಬಡಿಗಿ ಉಪ್ಪ ಖಾರ ಬಳು ಹೊಡೆದ್ರು ಎಲ್ಲಾ ದಬಾಷ್ ಹೊಡೆದ್ರು. ಎಲ್ಲಿಗೆ ಬಂದ್ರು, ಪೊಲೀಸ್ ಸ್ಟೇಷನ್ಗೆ ಬಂದ್ರು. ಪೊಲೀಸ್ ಸ್ಟೇಷನ್ ಬಂದು ಒಳಗ ಪೊಲೀಸ್ ಸ್ಟೇಷನ್ ದಾಗ ಬಾಗಲ ಹಾಕೊಂಡು ಒಳಗ ಅವ್ರು ಪೊಲೀಸ್ ಸ್ಟೇಷನ್ ದಾಗ ಒಳಗ ಪೊಲೀಸರು ಎಲ್ಲ ಬಾಗಲ ಮುಚ್ಚಿಕೊಂಡು ಒಳಗ ಡ್ಯಾನ್ಸ್ ಹೊಡ್ಯಕ್ ಶುರು ಮಾಡಿದ್ರು. ಡ್ಯಾನ್ಸ್ ಹೊಡ್ಯಕ್ ಶುರು ಮಾಡಿದಾಗ ಇವ್ರು ಬಂದು ಬಂದು ಕಿಟಕಿ ಹತ್ರ ನಿಂತು ಕಿಟಕಿಯ ಬಾಗಲ ಅವ್ರ ಬಾಗಲ ಒಳಕೊಂಡೆ ಹೈಕೊಂಡ್ ಬಿಟ್ಟಿದ್ರು. ಒಳಕೊಂಡೆ ಹೈಕೊಂಡು ಅವ್ರು ಡ್ಯಾನ್ಸ್ ಮಾಡಕ್ ಶುರು ಮಾಡಿದ್ರು. ಯಾವಾಗ ಅವ್ರು ಡ್ಯಾನ್ಸ್ ಮಾಡಕ್ ಪ್ರಾರಂಭ ಮಾಡಿದ್ರಲ್ಲ, ಇವ್ರು ಅಂದ್ರು ಹೊರಕೊಂಡೆ ಹಾಕಿರ್ಲಿ ಅಂದ್ರು. ಹೊರಕೊಂಡೆ ಹಾಕಿದ್ರು, ಹೊರಗಿನ ಕೀಲಿ ಹಾಕಿ ತೊಂಬರ್ಲಿ ಪೆಟ್ರೋಲ್ ಅಂತ ಪೆಟ್ರೋಲ್ ತಂದು ಒಳಗೆ ಹಾಕಿ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿಬಿಟ್ರು. ಬೆಂಕಿ ಹಚ್ಚಿದಾಗ ಎಲ್ಲಾ ಪೊಲೀಸರು ಬ್ರಿಟಿಷ್ ಪೊಲೀಸ್ ಅಧಿಕಾರಿಗಳು ಮೊದಲೊಂದು ಡ್ಯಾನ್ಸ್ ಆಮೇಲೆ ಒಂದ್ ಡ್ಯಾನ್ಸ್, ಪ್ರಾರಂಭದ ಡ್ಯಾನ್ಸ್ ಬೇರೆ ಇತ್ತು, ಈಗ ಡ್ಯಾನ್ಸ್ ಚೇಂಜ್ ಆಯ್ತು, ತೆಗೀರಲ್ಲೇ ಬಾಗಲ ತೆರೆಯಲ್ಲೇ ಅಂತಂದ್ರು. ಯಾವ ಬಾಗಲ ಓಪನ್ ಮಾಡಲಿಲ್ಲ. ಆ ಸಮಯದಲ್ಲಿ 22 ಪೊಲೀಸರು ಸಜೀವವಾಗಿ ಸುಟ್ಟು ಹೋದ್ರು ಸ್ನೇಹಿತರೆ. 22 ಜನ ಪೊಲೀಸರು ಒಳಗೆ ಭರತನಾಟ್ಯ ಮಾಡಿ 22 ಜನ ಪೊಲೀಸರು ಸತ್ತು ಹೋದ್ರು. ಆ ಸಮಯದಲ್ಲಿ 22 ಪೊಲೀಸರು ಯಾವಾಗ ಸತ್ತರಲ್ಲ, ಈ ಸುದ್ದಿ ಗಾಂಧಿ ಗೊತ್ತಾಯ್ತು. ಗಾಂಧಿ ಅಂದ, ಸ್ಟಾಪ್ ಅಂದ, ಎಲ್ಲಿ ಇಲ್ಲಿ ಎಲ್ಲಿ ನೋಡಿ, 1922 ಫೆಬ್ರವರಿ 12 1922 ಫೆಬ್ರವರಿ 12 ಸ್ನೇಹಿತರೆ ಇದಕ್ಕೆ ಯಾವ ಘೋಷಣೆ ಅಂತ ಕರೀತಾರೆ ಅಂದ್ರೆ ಬಾರ್ಡೋಲಿ ಘೋಷಣೆ ಅಂತ ಕರೀತಾರೆ. ಬಾರ್ಡೋಲಿ ಘೋಷಣೆ ನೆನಪಿರಲಿ, ಬಾರ್ಡೋಲಿ ಘೋಷಣೆ. 1922 ಫೆಬ್ರವರಿ 12 ಬಾರ್ಡೋಲಿ ಘೋಷಣೆಯ ಮೂಲಕ ಗಾಂಧಿಯವರು ಏನಂತಾರೆ ಅಂದ್ರೆ, ಸ್ಟಾಪ್ ಅಸಹಕಾರ ಸ್ಟಾಪ್ ಅಂದಾಗ ಪಕ್ಕದಲ್ಲಿ ನಿಂತ ಮೋತಿಲಾಲ್ ನೆಹರು ತೆಲಿಗಿರಿ ಕೆಟ್ಟದೇನು ಗಾಂಧಿನಿ ಅಂತಾರೆ, ಏನ್ ಹುಚ್ಚಾರ ಮಾಡ್ತೀವ ಮಾರಿ ನೀ ಸುಮ್ಮಿರು, ಅವ್ರು 379 ಜನ ಸತ್ತಾಗ ನೀ ಎಲ್ಲಿ ಹೋಗಿದ್ದಿ, ನಮ್ಮ ಭಾರತೀಯರು 379 ಜನ ಸಾವಿಡದ್ರಲ್ಲ ಅವ್ರು ಬ್ರಿಟಿಷರು, 22 ಜನ ಸತ್ರಕ್ಕೆ ಸ್ಟಾಪ್ ಅಂತೆಲ್ಲ ದೊಡ್ಡ ಮಟ್ಟದ ಹೋರಾಟ ನಡೆದ ಸುಮ್ಮಿರು. ನೋಡಿ ಸ್ನೇಹಿತರೆ, ಮೋತಿಲಾಲ್ ನೆಹರು ಚಿತ್ತರಂಜನ್ ದಾಸ್ ನೆಹರು ಹೇಳ್ತಾರೆ, ಕನ್ಯಾಕುಮಾರಿ ಹತ್ತಿರ ಗ್ರಾಮ ಅಹಿಂಸಾ ಆಚರಿಸಲು ಎಂದು ಹಿಮಾಲಯ ದಡದಲ್ಲಿರುವಂತ ಗ್ರಾಮಕ್ಕೆ ಶಿಕ್ಷೆ ನೀಡುವುದು ಯಾವ ನ್ಯಾಯ ಅಂತ. ಮೋತಿಲಾಲ್ ನೆಹರು ಹೇಳ್ತಾರೆ,
ಜಮ್ಮು ಕಾಶ್ಮೀರಕ್ಕೆ ಏನು ಜ್ವರ ಬಂದರೆ ಕನ್ಯಾಕುಮಾರಿ ಬರ ಕೊಟ್ಟಂಗ ನೀವು. ಇದು ಇದನ್ನ ಸುಭಾಷ್ ಚಂದ್ರ ಬೋಸ್ ಅವರು ಖಂಡಿಸ್ತಾರೆ, ಸುಭಾಷ್ ಚಂದ್ರ ಬೋಸ್ ಅವರು ಖಂಡಿಸ್ತಾರೆ, ನೆಹರು ಅವರು ಖಂಡಿಸ್ತಾರೆ. ಅಷ್ಟೇ ಅಲ್ಲದೆ ಅಲಿ ಸಹೋದರರು ಖಂಡಿಸ್ತಾರೆ, ಅಲಿ ಸಹೋದರರು ಖಂಡಿಸ್ತಾರೆ, ನೆಹರು ಅವರು ಖಂಡಿಸ್ತಾರೆ. ಅಲ್ಲ ಸಾಧ್ಯ ಇಲ್ಲ. ಈ ನೀತಿಯಿಂದಾಗಿ ಖಿಲಾಫತ್ ಚಳವಳಿ ಅಂತ್ಯಗೊಳ್ಳುತ್ತದೆ, ಹಿಂದೂ ಮುಸಲ್ಮಾನರ ಐಕ್ಯತೆ ಮುರಿದು ಬಿದ್ದು ಬಿಡುತ್ತದೆ. ಯಾವಾಗ ಈ ಅಸಹಕಾರ ದೊಡ್ಡ ಮಟ್ಟದ ಹೋರಾಟ ನಡೆದತ್ತು, ಅಸಹಕಾರ ಚಳವಳಿ ಏನಾದರೂ ಯಶಸ್ವಿಯಾಗಿದ್ರೆ ಬಹುತೇಕ ವರ್ಷಗಳಲ್ಲಿ ನಮ್ಮ ದೇಶ ಸ್ವತಂತ್ರ ಆಗ್ತಿತ್ತು. ಗಾಂಧಿ ಮಾಡಿದ ಮೊದಲ ತಪ್ಪು ನನ್ನ ಪ್ರಕಾರ, ನನ್ನ ವೈಯಕ್ತಿಕವಾಗಿ ಎಲ್ಲಿ ತಪ್ಪಂತ ಹೇಳಿ ಬರೋದಿಲ್ಲ, ಬಟ್ ನನ್ನ ವೈಯಕ್ತಿಕ ವಿಚಾರ ನೋಡಿದಾಗ ಗಾಂಧಿ ಬಿಟ್ರೆ ಏನಾಗ್ತಿತ್ತು ಆಗ್ಲಿ. ಅದು ಅದು ಸೆಕೆಂಡರಿ, ಅದು ಏನಾಗ್ತಿತ್ತು ಆಗ್ಲಿ. ಆದ್ರೆ ಗಾಂಧಿ ಮಾಡಿದ್ದೇನು ಅಂತಂದ್ರೆ 1922 ಫೆಬ್ರವರಿ 12 ಯಾವಾಗ ಗಾಂಧಿ ಬಾರ್ಡೋಲಿ ಅನ್ನುವಂತ ಕರೆ ನಿರಾಕರಣೆ ಮೂಲಕ, ಬಾರ್ಡೋಲಿಯ ಘೋಷಣೆ ಮೂಲಕ ಈ ಒಂದು ಚಳವಳಿಯನ್ನು ಹಿಂತೆಗಿತ್ತಾರೆ. ಇದು ಸ್ವತಃ ಅಲಿ ಸಹೋದರರಿಗೆ ಇಷ್ಟ ಇರಲಿಲ್ಲ, ಸುಭಾಷ್ ಚಂದ್ರ ಬೋಸ್ ಅವರಿಗೆ ಇಷ್ಟ ಇರಲಿಲ್ಲ, ನೆಹರು ಅವರಿಗೆ ಇಷ್ಟ ಇರಲಿಲ್ಲ, ಜೊತೆಗೆ ಮೋತಿಲಾಲ್ ಸಾರಿ ಯಾರು ಚಿತ್ತರಂಜನ್ ದಾಸ್ ಅವರಿಗೆ ಇಷ್ಟ ಇರಲಿಲ್ಲ. ಈ ಒಂದು ಹೋರಾಟದ ನಿಮಿತ್ತವಾಗಿ ಒಂದು ಹೊಸ ಪಕ್ಷ ಹುಟ್ಟುತ್ತ ಸ್ನೇಹಿತರೆ, ಅದನ್ನೇ ಸ್ವರಾಜ್ಯ ಪಕ್ಷ ಅಂತ ಕರಿತೀವಿ. ಸ್ವರಾಜ್ಯ ಪಕ್ಷ ಅವ್ರು ಹೇಳಿದ್ರು ನಾ ಇರಂಗಿಲ್ಲ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಬಿಟ್ಟು ಬಂದ್ಬಿಟ್ರು. ಮೋತಿಲಾಲ್ ನೆಹರು ಮತ್ತು ಚಿತ್ತರಂಜನ್ ದಾಸ್ ನಾ ಇರಂಗಿಲ್ಲಪ್ಪ ಅಂತ ಹೊರಗೆ ಬಂದ್ರು. ಮೋತಿಲಾಲ್ ನೆಹರು ಅವರು ಚಿತ್ತರಂಜನ್ ದಾಸ್ ಚಿತ್ತರಂಜನ್ ದಾಸ್ ಅವರು 1922 ಬನಾರಸ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಒಂದು ಮಾತು ಹೇಳ್ತಾರೆ ಸ್ನೇಹಿತರೆ, ಏನು ಅಂತಂದ್ರೆ ನಾವು ಕಾಂಗ್ರೆಸ್ ಪಕ್ಷವನ್ನು ಬಿಡ್ತಾ ಇದ್ದೇವೆ, ಸ್ವರಾಜ್ಯ ಪಕ್ಷವನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ 1923 ಅಂದ್ರೆ ಡಿಸೆಂಬರ್ 27 ಲಾಸ್ಟ್ ಮೂಮೆಂಟ್, 1923 ರಿಂದ 26 ವರೆಗೆ ಸ್ವರಾಜ್ಯ ಪಾರ್ಟಿ ಸ್ಥಾಪನೆ ಆಗ್ತದೆ. ಇದರ ಮೊದಲ ಹೆಸರು ಕಾಂಗ್ರೆಸ್ ಖಿಲಾಫತ್ ಸ್ವರಾಜ್ಯ ಪಕ್ಷ. ಎಸ್, ಕಾಂಗ್ರೆಸ್ ಖಿಲಾಫತ್ ಸ್ವರಾಜ್ಯ ಪಕ್ಷ, ಕಾಂಗ್ರೆಸ್ ಖಿಲಾಫತ್ ಸ್ವರಾಜ್ಯ ಪಕ್ಷ, ಸ್ವರಾಜ್ಯ ಪಾರ್ಟಿಯ ಮೊದಲ ಹೆಸರು. ಸ್ನೇಹಿತರೆ, ಅಸಹಕಾರ ಚಳವಳಿಯನ್ನು ಗಾಂಧಿ ಯಾವಾಗ ಹಿಂದಕ್ಕೆ ಪಡಿತಾರೋ ಕಾಂಗ್ರೆಸ್ನಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗ್ತವೆ. ಇಲ್ಲಿ ಕೆಲವು ನಾಯಕರು ಶೂನ್ಯ ವಾತಾವರಣ ತುಂಬುವ ಸಲುವಾಗಿ ಅವರಲ್ಲಿ ಎರಡು ಗುಂಪುಗಳಾಗ್ತವೆ, ಒಂದು ನೋ ಚೇಂಜರ್, ಇನ್ನೊಂದು ಪ್ರೋ ಚೇಂಜರ್, ಬದಲಾವಣೆ ವಿರೋಧ. ಆ ಬದಲಾವಣೆಯ ವಿರೋಧ ಏನು ಅಂದರೆ ಶಾಸನ ಸಭೆಯಿಂದ ಹೊರ ಉಳಿದ ಹೋರಾಟಗಾರರು ಹೋರಾಟ ಮಾಡುವ ಮತ್ತು ಕೆಲವು ಬ್ರಿಟಿಷ್ ನೀತಿಗಳನ್ನ ಒಪ್ಪಿ ಕೆಲವನ್ನು ಮಾತ್ರ ವಿರೋಧಿಸುವ ಉದ್ದೇಶ ಹೊಂದಿತ್ತು. ಅದರ ನಾಯಕರು ಮಹಾತ್ಮ ಗಾಂಧಿಯವರು, ರಾಜೇಂದ್ರ ಪ್ರಸಾದ್ ಅವರು, ರಾಜಗೋಪಾಲಾಚಾರ್ಯವರು, ನೋ ಚೇಂಜರ್ ಅನ್ನುವಂಥವ್ರು. ಕೆಲವರು ಪ್ರೋ ಚೇಂಜರ್ ಅಂದರೆ ಶಾಸನ ಸಭೆಯಲ್ಲಿ ಚುನಾವಣೆಯ ಮೂಲಕ ಗೆದ್ದು ಪ್ರವೇಶ ಮಾಡುವುದು, ಹೋರಾಟ ಮಾಡುವುದು, ಎಲ್ಲಾ ಬ್ರಿಟಿಷ್ ನೀತಿಗಳನ್ನ ವಿರೋಧ ಮಾಡುವಂಥವ್ರು. ಅವ್ರು ಯಾರು? ಮೋತಿಲಾಲ್ ನೆಹರು, ಎನ್ ಸಿ ಕೇಳಕರ್. ಮೋತಿಲಾಲ್ ನೆಹರು, ಎನ್ ಸಿ ಕೇಳಕರ್. ಸ್ನೇಹಿತರ ಎರಡು ಗುಂಪು ಗೊತ್ತು. ಸ್ವರಾಜ್ಯ ಪಕ್ಷ ಯಾವಾಗ ಒಡೆದು ಹೋಯ್ತಾರ, ಸರಿ ಏನು ಕಾಂಗ್ರೆಸ್ ಪಕ್ಷ ಒಡೆದು ಹೊರಗೆ ಬಂತಲ್ಲ, ಸ್ವರಾಜ್ಯ ಪಕ್ಷ ಸ್ಥಾಪನೆ ಆಯ್ತಲ್ಲ, ಆ ಸ್ವರಾಜ್ಯ ಪಕ್ಷ ಸ್ಥಾಪನೆ ಆದಾಗ ಒಂದು ನೋ ಚೇಂಜರ್ ಅನ್ನುವಂಥದ್ದು, ಇನ್ನೊಂದು ಫ್ರೋ ಚೇಂಜರ್ ಅನ್ನುವಂಥದ್ದು. ಬದಲಾವಣೆ ವಿರೋಧ, ಬದಲಾವಣೆ ಪರ. ಬದಲಾವಣೆ ವಿರೋಧ ಏನಂದ್ರೆ ಬ್ರಿಟಿಷರನ್ನ ಬೆಂಬಲಿಸಿ ಹೋಗುವಂಥದ್ದು. ಎಸ್, ಒನ್ಸ್ ಅಗೇನ್, ಯಾವಾಗ ಸ್ವರಾಜ್ಯ ಪಕ್ಷ ಸ್ಥಾಪನೆ ಆಯ್ತಲ್ಲ, ಆ ಸ್ವರಾಜ್ಯ ಪಕ್ಷ ಸ್ಥಾಪನೆ ಆದ ಮೇಲೆ ಎರಡು ಗುಂಪುಗಳು ಹುಟ್ಟುಗೋತವೆ, ಒಂದು ನೋ ಚೇಂಜರ್ ಅನ್ನುವಂಥ ಗುಂಪು, ಇನ್ನೊಂದು ಫ್ರೋ ಚೇಂಜರ್ ಅಂದ್ರ ಶಾಸನ ಸಭೆಯಿಂದ ಹೊರ ಉಳಿದು ಹೋರಾಟ ಮಾಡುವುದು, ಹೊರಗೆ ಬರುವುದು, ಕೆಲವು ಬ್ರಿಟಿಷ್ ನೀತಿಗಳನ್ನ ಒಪ್ಪಿ ಇನ್ನೂ ಕೆಲವುಗಳನ್ನ ವಿರೋಧ ಮಾಡುವುದು, ಅಂದ್ರೆ ಇನ್ನ ಸ್ವತಂತ್ರದ ಉದ್ದೇಶ ಹೊಂದಿರಲಿಲ್ಲ ಅಂತ. ನೋಡಿ, ಶಾಸನ ಸಭೆಯಿಂದ ಹೊರ ಉಳಿದು ಹೋರಾಟ ಮಾಡುವುದು, ಕೆಲವು ಬ್ರಿಟಿಷ್ ನೀತಿಗಳನ್ನ ಒಪ್ಪಿ ಕೆಲವು ಮಾತ್ರ ವಿರೋಧಿಸುವುದು ಇದರ ಉದ್ದೇಶವಾಗಿತ್ತು. ಇದರ ಮುಖ್ಯಸ್ಥರು ಯಾರಂದ್ರೆ ಮಹಾತ್ಮ ಗಾಂಧಿಯವರು, ರಾಜೇಂದ್ರ ಪ್ರಸಾದ್ ಅವರು, ರಾಜಗೋಪಾಲಾಚಾರ್ಯವರು. ನೆಕ್ಸ್ಟ್ ಪ್ರೋ ಚೇಂಜರ್, ಬದಲಾವಣೆ ಪರ ಅಂದ್ರೆ ಶಾಸನ ಸಭೆಯನ್ನು ಚುನಾವಣೆ ಮೂಲಕ ಗೆದ್ದು ಪ್ರವೇಶ ಮಾಡುವುದು, ಅಲ್ಲೇ ಹೋರಾಟ ಮಾಡುವುದು, ಬ್ರಿಟಿಷರ ಎಲ್ಲಾ ನೀತಿಗಳನ್ನ ಸಂಪೂರ್ಣವಾಗಿ ವಿರೋಧ ಮಾಡುವುದು. ಇದರ ನಾಯಕತ್ವ ವಹಿಸಿಕೊಂಡವರು ಮೋತಿಲಾಲ್ ನೆಹರು, ಸಿ.ಆರ್. ದಾಸ, ಸಿ.ಎನ್. ಕೇಳಕರ್. ಸ್ಥಾಪನೆ ಏನು? ಸ್ಥಾಪನೆ ಈ ಒಂದು ಸ್ವರಾಜ್ಯ ಪಕ್ಷ ಸ್ಥಾಪನೆ. ಕಾಂಗ್ರೆಸ್ ನಾಯಕರು ಇಲ್ಲದ ಶೂನ್ಯ ವಾತಾವರಣ ತುಂಬಲು ಮೋತಿಲಾಲ್ ನೆಹರು ಅವರು, ಸಿ.ಆರ್. ದಾಸ್ ಅವರು, ಸಿ.ಎನ್. ಕೇಳಕರ್. ನೋಡಿ, ಇದೊಂದು ಹೊಸ ಹೆಸರು, ಚೆನ್ನಾಗಿ ನೋಡಿ,
ಎನ್ ಸಿ ಕೇಳ್ಕರ್ ಸೇರಿ 1923 ಜನವರಿ 1ರಂದು ಸ್ವರಾಜ್ಯ ಪಕ್ಷನ ಸ್ಥಾಪನೆ ಮಾಡ್ತಾರೆ. ಎಲ್ಲಿ ಅಂದ್ರ ಬಿಹಾರದ ಗಯಾ ಅನ್ನುವಂತ ಸ್ಥಳದಲ್ಲಿ ಸ್ನೇಹಿತರೆ. ಬಿಹಾರದ ಗಯಾ, ಪ್ಲೀಸ್ ಅರ್ಥ ಮಾಡಿಕೊಳ್ಳಿ, ಬಿಹಾರದ ಗಯಾ, ಬಿಹಾರದ ಗಯಾ. ಗುರಿ ಏನು? ಕೇಂದ್ರ ಪ್ರಾಂತ್ಯಗಳಿಗೆ ಚುನಾಯಿತರಾಗಿ ಹೋಗುವುದು, ಅಲ್ಲಿ ಬ್ರಿಟಿಷ್ ಕಾರ್ಯ ಕೆಲಸಗಳನ್ನು ಅಡ್ಡಿಪಡಿಸುವಂತ ಮುಖ್ಯ ಉದ್ದೇಶ ಹೊಂದಿದ್ರು. ಎಸ್, ಆ ಸ್ವರಾಜ್ಯ ಪಕ್ಷದ ಕೇಂದ್ರ ಕಚೇರಿ ಬಿಹಾರದ ಗಯಾದಲ್ಲಿ. ಗುರಿ ಏನಂದ್ರೆ ಕೇಂದ್ರ ಪ್ರಾಂತ್ಯಗಳ ಚುನಾಯಿತರಾಗಿ ಹೋಗುವುದು, ಅಲ್ಲಿ ಬ್ರಿಟಿಷ್ ಕಾರ್ಯಗಳ ಕೆಲಸಗಳನ್ನ ಅಡ್ಡಿಪಡಿಸುವುದು ಇದರ ಮುಖ್ಯ ಉದ್ದೇಶ. ಇನ್ನ ಕಾರ್ಯಗಳು 1920 ಏನೇನ್ ಕಾರ್ಯಗಳನ್ನು ಮಾಡಿದರು? 1923 ಕೇಂದ್ರ ಶಾಸನ ಸಭೆಗಳಲ್ಲಿ ನಡೆದ ಚುನಾವಣೆಯಲ್ಲಿ 101 ಸ್ಥಾನಗಳಲ್ಲಿ 42 ಸ್ಥಾನಗಳು, ಇದು ತಾಕತ್, 42 ಸ್ಥಾನಗಳು ಸ್ವರಾಜ್ಯ ಪಕ್ಷವನ್ನ ಪಡೆದುಕೊಳ್ಳಲು ವಿಫಲ ಆಗ್ತವೆ, ಸರಿ ಏನು ಪಡೆದುಕೊಳ್ತವೆ, ಬಹುಮುಖ ಪಡಿತವೆ. ಸಿ ಆರ್ ದಾಸ್ ಅವರು ಕಲ್ಕತ್ತಾದ ಮೇಜರ್ ಆಗಿ ಆಯ್ಕೆ ಆಗ್ತಾರೆ. ಇವರು ಮೊದಲ ಭಾರತೀಯ ಮೇಜರ್, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಕಲ್ಕತ್ತಾದ ಮೊಟ್ಟ ಮೊದಲ ಮೇಯರ್, ಭಾರತದ ಮೊದಲ ಮೇಯರ್. ಭಾರತ ಇವತ್ತೇನ್ ನಾವು ಮೇಯರ್ ಅಂತ ಏನ್ ಕರಿತೀವಲ್ಲ, ಬೆಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಅಂತ ಏನ್ ಕರಿತೀವಲ್ಲ, ಹಾಗಾದ್ರೆ ಕಲ್ಕತ್ತಾದ ಮೊಟ್ಟ ಮೊದಲ ಮೇಯರ್ ಯಾರು ಅಂದ್ರೆ ಸಿ ಆರ್ ದಾಸ್, ಚಿತ್ತರಂಜನ್ ದಾಸ್. ಸಿ ಆರ್ ದಾಸ್ನನ್ನು ಏನಂತ ಕರೀತಾರೆ? ಅವ್ರಿಗೆ ಅನುವರ್ತಕ ನಾಮ ಏನು? ಸಿ ಆರ್ ದಾಸ್. ಪಿ ಎಸ್ ಐ ಕ್ವಶನ್ ಆಗಿದೆ ಸ್ನೇಹಿತರ್, ಸಿ ಆರ್ ದಾಸ್ ಮೇಲೆ ಚಿತ್ತರಂಜನ್ ದಾಸ್. ಎಸ್, ಎಕ್ಸಲೆಂಟ್. ದೇಶ ಬಂಧು, ರೈಟ್ ಆನ್ಸರ್. ದೇಶ ಬಂಧು ಅವರು, ಅವರ ಅನುವರ್ತಕ ನಾಮ. ಎಸ್, ದೇಶ್. ಲೋಕನಾಯಕ, ಲೋಕನಾಯಕ ಯಾರು? ಲೋಕನಾಯಕ, ಎಸ್, ತಿಲಕ್. ಸಾರಿ, ಲೋಕಮಾನ್ಯ ಬಾಲಗಂಗಾಧರ ತಿಲಕ್, ಲೋಕನಾಯಕ ಜಯಪ್ರಕಾಶ್ ನಾರಾಯಣ್. ಎಸ್, ಲೋಕನಾಯಕ ಜಯಪ್ರಕಾಶ್ ನಾರಾಯಣ್. ಲೋಕಮಾನ್ಯ ಅಂದ್ರ ಬಾಲಗಂಗಾಧರ ತಿಲಕ್, ಲೋಕಮಾನ್ಯ ಅಂದ್ರ ಬಾಲಗಂಗಾಧರ ತಿಲಕ್. ಲೋಕನಾಯಕ ಅಂದ್ರೆ ಜೆಪಿ ಯಾರು? ಜಯಪ್ರಕಾಶ್ ನಾರಾಯಣ್, ಜಯಪ್ರಕಾಶ್ ನಾರಾಯಣ. ಇನ್ನ ದೇಶ ಬಂಧು ಅಂದ್ರೆ ಸಿ ಆರ್ ದಾಸ್, ಪ್ಲೀಸ್, ಸಿ ಆರ್ ದಾಸ್. ಕಲ್ಕತ್ತಾದ ಮೇಯರ್ ಆಗಿ ಆಯ್ಕೆ ಆಗ್ತಾರೆ, ಇವರು ಭಾರತದ ಮೊದಲ ಮೇಯರ್. ಶಾಸನಸಭೆಯಲ್ಲಿ ಪ್ರಾಂತೀಯ ಸ್ವಾಯತ್ತತೆ ಮತ್ತು ಸ್ವರಾಜ್ಯ ಪಕ್ಷ ಸ್ಥಾಪನೆ ಆಗ್ತದೆ ಸ್ನೇಹಿತರೆ. ನೋಡಿ, ಪಾವರ್ಡ್ ಎಂಬ ಪತ್ರಿಕೆ ಆರಂಭ ಆಗ್ತದೆ. ಎಸ್, ವೆರಿ ಇಂಪಾರ್ಟೆಂಟ್. ಪಾವರ್ಡ್, ಫಾರ್ವರ್ಡ್ ಅನ್ನುವಂತ ಒಂದು ಪತ್ರಿಕೆ ನೆನಪಿಡಿ. ಪಾವರ್ಡ್ ಪ್ಲಕ್ಷ ಸುಭಾಷ್ ಚಂದ್ರ ಬೋಸ್ ಸ್ಥಾಪನೆ ಮಾಡ್ತಾರೆ. ಇದಕ್ಕೂ ಪಾವರ್ಡ್ ಪತ್ರಿಕೆ ಯಾವುದೇ ಸಂಬಂಧ ಇರುವುದಿಲ್ಲ, ಬಟ್ ಯಾರು ಅಂತ ಹೇಳಿ ಎಲ್ಲಿ ಉಲ್ಲೇಖ ಇಲ್ಲ, ನೋಡೋಣ ಅದ್ರ ಬಗ್ಗೆ ನಾಳೆ ಹೇಳ್ತೀನಿ. ಅಂತ್ಯ, 1924 ಬ್ರಿಟಿಷರು ಸುಗ್ರೀವಾಜ್ಞೆ ಹೊರಡಿಸ್ತಾರೆ. ಸ್ವರಾಜ್ಯ ಪಕ್ಷವನ್ನ ಬ್ರಿಟಿಷರು ವಿರೋಧ ಪಕ್ಷ ಎಂದು ಘೋಷಣೆ ಮಾಡಲಾಗ್ತದೆ. ಈ ಆಜ್ಞೆಯನ್ನು ಗಾಂಧಿಯವರು ಅಹಿಂಸೆಯ ಸುಗ್ರೀವಾಜ್ಞೆ ಅಂತ ಕರೀತಾರೆ ಸ್ನೇಹಿತರೆ. ಇದನ್ನ ಪಕ್ಷ ಹಾಗಾದ್ರೂ ಮಾಡಿ ತೆಗೆದು ಹಾಕ್ಬೇಕು, ಇದನ್ನ ನಾಶ ಮಾಡಬೇಕು ಅಂತೇಳಿ, ಇದೊಂದು ಬ್ರಿಟಿಷ್ ವಿರೋಧ ಸಂಘಟನೆ ಅಂತೇಳಿ ಬ್ರಿಟಿಷರು 1924 ಈ ಒಂದು ಕಾಯ್ದೆ ಜಾರಿಗೆ ತರ್ತಾರೆ. 1926 ಚಿತ್ತರಂಜನ ದಾಸರು ಮರಣಾಪ್ತರು ಸ್ನೇಹಿತರೆ. ಇದೇ ಸಮಯದಲ್ಲಿ 1922 ಚಿತ್ತರಂಜನ ದಾಸರು ಮರಣಾಪ್ತಾರೆ. ಆ ಚಿತ್ತರಂಜನ ದಾಸರು ಮರಣಾಪಿದಾಗ, ಯಾಕಂದ್ರೆ ಅಧ್ಯಕ್ಷರು ಅವರೇ ಇರ್ತಾರೆ, ಚಿತ್ತರಂಜನ ದಾಸ ಅಧ್ಯಕ್ಷರು, ಕಾರ್ಯದರ್ಶಿ ಮೋತಿಲಾಲ್ ನೆಹರು. ಚಿತ್ತರಂಜನ್ ದಾಸರು ಅಧ್ಯಕ್ಷರಾಗಿರ್ತಾರೆ, ಮೋತಿಲಾಲ್ ನೆಹರು ಅವರು ಕಾರ್ಯದರ್ಶಿಯಾಗಿರ್ತಾರೆ. ಇಂಥ ಸಮಯದಲ್ಲಿ ಕಾಂಗ್ರೆಸ್ ಮತ್ತು 1930 ಲಾಹೋರ್ ಅಧಿವೇಶನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹಾಗೂ ಸ್ವರಾಜ್ಯ ಪಾರ್ಟಿ ಒಂದಾಗ್ತದೆ. ಉಳಿದವರು ಒಬ್ರು ಯಾರಂದ್ರೆ ಮೋತಿಲಾಲ್ ನೆಹರು ಉಳಿದಿರ್ತಾರೆ. ಮೋತಿಲಾಲ್ ನೆಹರು ಮಗ ಜವಾಹರಲಾಲ್ ನೆಹರು ಅವರು 1930 ಆ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿರುತ್ತಾರೆ. ಬಾ ಅಪ್ಪ ಅಂತೇಳಿ ಅಪ್ಪನ ಕರೀತಾರೆ. ಅಪ್ಪ ಮತ್ತು ಮಗ ಒಂದಾಗಿದ್ದ 1930 ಲಾಹೋರ್ ಅಧಿವೇಶನದಲ್ಲಿ 1930. ಇನ್ನೊಂದ್ಸರಿ ಕ್ವಶನ್ ಆಗಿದೆ ಸ್ನೇಹಿತರೆ, ನೆಹರು ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಡ್ಬಂದವ್ರು ಯಾರು? ದೀನಬಂಧು ಯಾರನ್ನ ದೀನಬಂಧು ಅಂತ ಕರೀತಾರೆ ಸ್ನೇಹಿತರೆ? ಗಡ್ಡಪ್ಪ ಅವರು ಪ್ರಶ್ನೆ ಕೇಳಿದ್ದಾರೆ. ದೀನಬಂಧು ಎಸ್, ಸಿ ಎಫ್ ಆಂಡ್ರೋಸ್, ರೈಟ್ ಆನ್ಸರ್. ಸಿ ಎಫ್ ಆಂಡ್ರೋಸ್ ಅನ್ನ ದೀನಬಂಧು ಅಂತ ಕರೀತಾರೆ. ಸಿ ಎಫ್ ಆಂಡ್ರೋಸ್, ರೈಟ್. 1930. ಇನ್ನೊಂದ್ಸರಿ ಕ್ವಶನ್ ಆಗಿದೆ ಸ್ನೇಹಿತರೆ,
ಮೋತಿಲಾಲ್ ನೆಹರು ಅವರನ್ನ ವಾಪಸ್ ಕಾಂಗ್ರೆಸ್ ಪಕ್ಷ ಕರ್ಕೊಂಡ್ ಬಂದವರು ಯಾರು ಅಂತ? ಮೋತಿಲಾಲ್ ನೆಹರು ಅವರನ್ನ ವಾಪಸ್ ಕಾಂಗ್ರೆಸ್ ಪಕ್ಷ ಕರ್ಕೊಂಡ್ ಬಂದವರು ಯಾರು? ಎನಿಬಡಿ? ಎಕ್ಸಲೆಂಟ್, ರೈಟ್ ಆನ್ಸರ್ ಸರೋಜಿನಿ ನಾಯ್ಡು, ಕಲ್ಯಾಣ ಕುಮಾರ್ ತಳವಾರು ರೈಟ್ ಆನ್ಸರ್ ಹೇಳಿದ್ದಾರೆ. ರೈಟ್ ಆನ್ಸರ್ ಸರೋಜಿನಿ ನಾಯ್ಡು, ಸರೋಜಿನಿ ನಾಯ್ಡು ವಾಪಸ್ ಅವರನ್ನು ಕರ್ಕೊಂಡ್ ಬಂದವರು. ಓಕೆ, ಶುಭರಾತ್ರಿ. ಸಾಕು, ನಾಳೆ ಅವಧಿಯಲ್ಲಿ ಇದರ ಮುಂದುವರೆದ ಭಾಗ ಡಿಸ್ಕಸ್ ಮಾಡೋಣ. ಯಾವುದು? ಸೈಮನ್ ಕಮಿಷನ್ ಇಂಪಾರ್ಟೆಂಟ್ ಇದೆ. ಸೈಮನ್ ಕಮಿಷನ್ ಮುಂದೆ ಸಾಕಷ್ಟು, ಇನ್ನು ನಾಳೆ ಸೈಮನ್ ಕಮಿಷನ್ ನ ಬಾರ್ಡೋಲಿ ಮೇಲೆ ಸೈಮನ್ ವಿರೋಧ ಮಾಡಿದ್ದು, ಆಮೇಲೆ ದುಂಡು ಮೇಜಿನ ಸಮ್ಮೇಳನಗಳು, ದಂಡಿ ಉಪ್ಪಿನ ಸತ್ಯಾಗ್ರಹ, ಶಿವರಾತ್ರಿ. ಎಲ್ಲರಿಗೆ ಶುಭರಾತ್ರಿ. ಲಾ 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 ಲಾ. ವೇದ ಘೋಷ ಕಥೆಯ ಸೇರಿ ಶ್ರುತಿಯ ಬೆಳಗಲಿ, ನಾದ ಗಂಗೆಯಲ್ಲಿ ಜೀವ ರಾಗ ಮೊಳಗಲಿ. ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ. ಗಾನಲಹರಿ ಜಗವನ್ನೆಲ್ಲ ತುಂಬಿ ತುಳುಕಲಿ, ಗಾನಲಹರಿ ಜಗವನ್ನೆಲ್ಲ ತುಂಬಿ ತುಳುಕಲಿ. ಜ್ಞಾನದಲ್ಲಿ ಲೀಲೆಯಾಗಿ ಜೀವನಲಿಯಲಿ, ಗಾನಲಹರಿ ಜಗವನ್ನೆಲ್ಲ ತುಂಬಿ ತುಳುಕಲಿ. ಜ್ಞಾನದಲ್ಲಿ ಲೀಲೆಯಾಗಿ ಜೀವನಲಿಯಲಿ. ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ. ನಾನು ಎಂಬ ಸೊಕ್ಕು ಎಲ್ಲ ತೊರೆದು ಹೋಗಲಿ, ನಾನು ಎಂಬ ಸೊಕ್ಕು ಎಲ್ಲ ತೊರೆದು ಹೋಗಲಿ. ನೀನೆ ತೆರೆದ ಮನದ ತುಂಬ ಬಾಳು ಬೆಳಗಲಿ, ನಾನು ಎಂಬ ಸೊಕ್ಕು ಎಲ್ಲ ತೊರೆದು ಹೋಗಲಿ. ನೀನೆ ತೆರೆದ ಮನದ ತುಂಬ ಬಾಳು ಬೆಳಗಲಿ. ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ. ತಾಳಲಾರೆ ಪರಶಿವನೆ ಕೇಳು ಆಸೆಯ, ತಾಳಲಾರೆ ಪರಶಿವನೆ ಕೇಳು ಆಸೆಯ. ಬಾಳಿನಲ್ಲಿ ಬೆರೆತು ಒಮ್ಮೆ ನಾದಲಹರಿಯ, ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ. ವೇದ ಘೋಷ ಕಥೆಯ ಸೇರಿ ಶ್ರುತಿಯ ಬೆಳಗಲಿ, ವೇದ ಘೋಷ ಕಥೆಯ ಸೇರಿ ಶ್ರುತಿಯ ಬೆಳಗಲಿ. ನಾದ ಗಂಗೆಯಲ್ಲಿ ಜೀವ ರಾಗ ಮೊಳಗಲಿ. ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ. ಎಲ್ಲರಿಗೆ ಧನ್ಯವಾದಗಳು. ಶುಭರಾತ್ರಿ, ಒಳ್ಳೆಯದಾಗಲಿ. ಸ್ನೇಹಿತರೆ, ನಾಳೆಯ ಅವಧಿಯಲ್ಲಿ ಇವರ ಮುಂದುವರೆದ ಭಾಗವನ್ನು ಸ್ಟಡಿ ಮಾಡೋಣ. ನಿರಂತರವಾಗಿ ನಿಮ್ಮ ಜೊತೆಯಲ್ಲಿ ನಾನು ಇರ್ತೀನಿ. ಯಾವತ್ತೂ ಯಾವುದಕ್ಕೂ ನಾನು ಆಶಯನ ಪಡದೆ ಸ್ನೇಹಿತರೆ, ಇದೊಂದು ಅವಕಾಶ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ, ಇದೊಂದು ನನಗೆ ಅವಕಾಶ. ನಾನು ಓದಿರುವಂತ ಎಷ್ಟೇ ಸ್ವಲ್ಪ ಅಲ್ಪ ಜ್ಞಾನವನ್ನು ತಮ್ಮ ಜೊತೆ ಹಂಚ್ಕೋತೇನೆ. ಮುಚ್ಚಿಟ್ಟ ವಿದ್ಯೆ ಕೊಳೆಯುತ್ತದೆ, ಬಿಚ್ಚಿಟ್ಟ ವಿದ್ಯೆ ಒಳೆಯುತ್ತದೆ. ನಾನು ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇದ್ದೇನೆ. ನನ್ನ ವಿದ್ಯಾರ್ಥಿಗಳಿಗೆ ಒಂದ್ ತಾಸ್ ನಿಮ್ಮ ಸಲುವಾಗಿ ನಾನು ಸೇವೆ ಮಾಡ್ಲಕ್ಕ ಇಷ್ಟಪಡ್ತೀನಿ. ಫ್ರೀ ಕ್ಲಾಸ್ಗಳನ್ನ ಆದಷ್ಟು ಅವರಿಗೆ ಪಾಪ ಅನ್ನ ಕಡಿಮೆ ರಿಕ್ವೆಸ್ಟ್ ಮಾಡಿಕೊಂಡು ನಾನು ಜಾಸ್ತಿ ಫ್ರೀ ಕ್ಲಾಸ್ಗಳನ್ನು ಹೇಳಕ್ ಇಷ್ಟಪಡ್ತೀನಿ. ನನ್ನ ಮಾತು ಇನ್ನು ಮುಂದೆ ಬರ್ತಾ ಬರ್ತಾ ಇನ್ನ ನಾನು ಸುಧಾರಣೆ ಆಗ್ತೀನಿ. ನಾನು ಸ್ವಲ್ಪ ಭಾವನಾತ್ಮಕವಾಗಿ ಪಾಠ ಮಾಡ್ತಿರ್ತೀನಿ, ಸ್ವಲ್ಪ ಸ್ಪೀಡ್ ಆಗುತ್ತೆ. ದಯವಿಟ್ಟು ಅದನ್ನ ಸಹಿಸಿಕೊಳ್ಳಿ. ನಾವು ನೀವೆಲ್ಲ ಕೂಡಿ ಒಂದು ದೊಡ್ಡ ಸಾಧನೆ ಮಾಡೋಣ ಸ್ನೇಹಿತರೆ. ಇರುವಂತ ದೇಹವನ್ನು ದಂಡಿಸದೆ, ಮಾಯವನ್ನು ಖಂಡಿಸದೆ ಉಂಡುಂಡು ಸ್ವರ್ಗಕ್ಕೆ ಹೋದರೆ ಸ್ವರ್ಗವನ್ನು ಬಂಟನಾಳುವನ ಸರ್ವಜ್ಞ. ದಯವಿಟ್ಟು ನಿಮ್ ಜೊತೆಯಲ್ಲಿ ನಾನು ನಿಮ್ಗೆ ಜಿಯೋಗ್ರಫಿ ಹೇಳ್ಕೊಡ್ತೀನಿ ಚೆನ್ನಾಗಿ. ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿ, ಸಾಗರದ ಪ್ರವಾಹಗಳು, ಭೂಮಿಯ ಆಂತರಿಕ ರಚನೆ, ವಾಯುಮಂಡಲ ರಚನೆ, ನೀವು ಯಾರ ಬಗ್ಗೆ ತಿಳಿಸ್ಕೋಬೇಡ್ರಿ.
ನಿಮ್ಗೆ ನಾನು ಭರವಸೆ ಕೊಡ್ತಾ ಇದ್ದೇನೆ, ನಿಮ್ ಜೊತೆಲಿ ನಾ ಇರ್ತೀನಿ, ನಾ ರಾಜಕಾರಣಿ ಅಲ್ಲ, ನಾನು ಒಬ್ಬ ಸಾಮಾನ್ಯ ಶಿಕ್ಷಕ, ನಾನು ಯಾವತ್ತು ಭರವಸೆ ಕೊಡಂಗಿಲ್ಲ, ಕೊಟ್ರೆ ಗ್ಯಾರಂಟಿ ಅದನ್ನ ಈಡೇರಿಸ್ತೀನಿ. ಸ್ನೇಹಿತರೆ ನಿಮ್ ಜೊತೆ ನಾ ಇರ್ತೀನಿ, ನಿಮ್ಗೆ ಯಾವ ಬುಕ್ ಗಳು ಬೇಕಲ್ಲ KS ಕಾನ್ಫರ್ಮ್ ಆದ್ರೂ ಕೂಡ ಹೇಳ್ತೀನಿ, ವಿಡಿಯೋ ಕಾನ್ಫರ್ಮ್ ಆದ್ರೂ ಹೇಳಿರ್ತೀನಿ, ನಿಮಗಾಗಿ ಈ ಸೇವೆಯನ್ನು ಸಲ್ಲಿಸ್ತೀನಿ. ಓಕೆ, ಶುಭರಾತ್ರಿ ಒಳ್ಳೇದಾಗ್ಲಿ. ದಯವಿಟ್ಟು ಅದನ್ನ ಮಿಸ್ ಯೂಸ್ ಮಾಡಿಕೊಳ್ಳಲಾರದೆ ನೀವು ನೋಟ್ ಮಾಡ್ಕೊಳ್ಳಿ. ಇದರಿಂದ ಒಂದ್ ಎರಡು ಅಕ್ಷರ ಕಲ್ತ್ರೆ ನನಗೂ ಸಾರ್ಥಕ್ಕೆ ಮತ್ತು ನಿಮಗೂ ಸಾರ್ಥಕ್ಕೆ. ಓಕೆನಾ? ಓಕೆ ಓಕೆ ಎಸ್ ಓಕೆ. ರಾಷ್ಟ್ರೀಯ ಹೆದ್ದಾರಿಗಳ ಬಗ್ಗೆ ಒಂದು ಕ್ಲಾಸ್ ಮಾಡ್ತೀನಿ ಮಾಡ್ತೀನಿ. ರೈಲ್ವೆ ಹಳಿಗಳು, ರಾಷ್ಟ್ರೀಯ ಹೆದ್ದಾರಿ, ಬಂದರುಗಳು, ಎಲ್ಲ ವಿಚಾರಗಳನ್ನ ಹೇಳ್ಕೊತೀನಿ. ಶುಭರಾತ್ರಿ ಒಳ್ಳೇದಾಗ್ಲಿ. ಶುಭರಾತ್ರಿ ಶುಭರಾತ್ರಿ.